ಬುದ್ಧ ಮಾರ್ಗ ನನ್ನ ದೇವರೆಂದರು ಅಂಬೇಡ್ಕರ 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 ನೀರಿನಲ್ಲಿ ಕರಗುವ ಮಣ್ಣಿಂಟೆ ತ್ಯಾಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ ನೀರಿನಲ್ಲಿ ಕರಗುವ ಮಣ್ಣಿಂಟೆ ತ್ಯಾಗದೆ ನದಿಯ ದಿಕ್ಕು ಬದಲು ಮಾಡೋ ಬಂಡೆಯಂತಾದೆ ಇತಿಹಾಸವನು ಮರೆತು ಕೂರದೆ ಇತಿಹಾಸವನು ಮರೆತು ಕೂರದೆ ಇತಿಹಾಸ ಸೃಷ್ಟಿಸಿದೆ ಇತಿಹಾಸವೇ ನೀನಾದೇ ಇತಿಹಾಸವೇ ನೀನಾದೇ ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ 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 ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಎದೆಯ ಪುಟ್ಟಗೂಡಲಿ ಅಮರ ನೀನಾದೆ ಇಳೆಗೆ ಬಂದ ಮಳೆಯ ಹಾಗೆ ಬೆಳೆಯ ನೀಡಿದೆ ನಮ್ಮ ಎದೆಯ ಪುಟ್ಟಗೂಡಲಿ ಅಮರ ನೀನಾದೆ ನಮ್ಮೆಲ್ಲರನು ಮುಂದೆ ನಡೆಸಿದೆ ನಮ್ಮೆಲ್ಲರನು ಮುಂದೆ ನಡೆಸಿದೆ ನಮ್ಮೊಡಲ ಉಸಿರಾದೆ ಒಂಬೆಳಕು ನೀನಾದೆ ಒಂಬೆಳಕು ನೀನಾದೆ ಜ್ಞಾನಶೀಲ ಸ್ವಾಭಿಮಾನ ನನ್ನ ದೇವರೆಂದರು ಅಂಬೇಡ್ಕರ 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 ಥ್ಯಾಂಕ್ ಯು ಪ್ರಾರ್ಥನೆ ನಡೆದಂತ ಜಗದೀಶ್ ಇವರಿಗೆ ಧನ್ಯವಾದಗಳು. ಈಗ 129ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಭಾಷಣವನ್ನ ಮಾಡಲಿಕ್ಕೆ ಆಗಮಿಸಿರುವಂತ ಡಾಕ್ಟರ್ ಜಗನ್ನಾಥ್ ಕೆ ಡಾಂಗಿ ಅವರು. ಇವರು ನಮ್ಮ ಪಿ ಎಚ್ ಡಿ ಮಾರ್ಗದರ್ಶಕರು ಸಹ ಹೌದು. ಶ್ರೀಧರು 2006ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದಲ್ಲಿ ನೇಮಕಾತಿಯನ್ನು ಹೊಂದಿ ಇದುವರೆಗೂ 2020ರವರೆಗೂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ 4 ವರ್ಷಗಳ ಕಾಲ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿ ರಾಜ್ಯ ರಾಷ್ಟ್ರ ಮಟ್ಟದ ಅಂಬೇಡ್ಕರ್ ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದಾರೆ. ನಂತರ ಇವರು ಸುಮಾರು 200ಕ್ಕೂ ಹೆಚ್ಚು ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಗಳನ್ನು ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನೀಡಿದ್ದಾರೆ. 100ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿ ವಿವಿಧ ಹೊಸ ರೀತಿಯ ಅದರಲ್ಲೂ ಜೊತೆಯಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಕುರಿತು ಕಂಪ್ಯೂಟರ್ ಸಂಶೋಧನೆ ಕುರಿತು ನಂತರ ಮೊಬೈಲ್ ಲರ್ನಿಂಗ್ ಅನ್ನು ಕುರಿತು ವಿಶೇಷವಾಗಿರ್ತಕ್ಕಂಥ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಜೊತೆಗೆ ಇವರು 6 ಪುಸ್ತಕಗಳು ಈಗಾಗಲೇ ಪ್ರಕಟಿತವಾಗಿದ್ದಾವೆ. ಇವರ ಅಡಿಯಲ್ಲಿ ಸುಮಾರು 10 ವಿದ್ಯಾರ್ಥಿಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಈಗಾಗಲೇ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಈ ಪ್ರಸ್ತುತವಾಗಿ 9 ಸಂಶೋಧನಾ ವಿದ್ಯಾರ್ಥಿಗಳು ವಿವಿಧ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯ 2 ವರ್ಷದ ಬಿ ಇ ಡಿ ಪಠ್ಯಕ್ರಮ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಆ ಬಿ ಇ ಡಿ ಪಠ್ಯಕ್ರಮ ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಜೊತೆಗೆ ಇವರಿಗೆ ಕರ್ನಾಟಕ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳು ಉತ್ತಮ ಶಿಕ್ಷಕ ಪ್ರಶಸ್ತಿ ಉತ್ತಮ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಜೊತೆಗೆ ಇವರು ಕರ್ನಾಟಕ ರಾಜ್ಯ ಮಟ್ಟದ ಜನಹಿತ ಸಭಾ ಸಂಸ್ಥಾಪಕ ಸಲಹೆಗಾರರಾಗಿ ಆ ಸಂಸ್ಥೆಯ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದೆಲ್ಲದಕ್ಕೂ ಹೆಚ್ಚಿನದಾಗಿ ವಿಶೇಷವಾಗಿರ್ತಕ್ಕಂಥ ಅಂಬೇಡ್ಕರ್ ಅಧ್ಯಯನದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅಂಬೇಡ್ಕರ್ ಕುರಿತು ಅವರ ವಿಚಾರಧಾರೆಗಳನ್ನು ಇಡೀ ರಾಜ್ಯಕ್ಕೆ ಜೊತೆಗೆ ರಾಷ್ಟ್ರಾದ್ಯಂತ ಆ ವಿಚಾರಗಳನ್ನು ಅವರು ಮಂಡಿಸ್ತಾ ಇದ್ದಾರೆ. ಜೊತೆಗೆ ಬಹುಮುಖ್ಯವಾಗಿ ಈ ದಿನ ಸುಮಾರು 6 ರಾಜ್ಯಗಳ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡಿಬಿಟ್ಟು ಬಿ ಇ ಡಿ ಪಠ್ಯಕ್ರಮ ಆ ಬಿ ಇ ಡಿ ಪಠ್ಯಕ್ರಮದ ವಿವಿಧ ಅಂಶಗಳನ್ನು ಇವತ್ತು ಬೋಧನೆಯನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಕರೆಗೆ ಹೋಗೊಟ್ಟು ಬಹಳ
ಪ್ರೀತಿಯಿಂದ ಅವರು ನಾವು ಭಾಗವಹಿಸ್ತೇವೆ ನಡೆಸ್ಕೊಡ್ತೇವೆ ಅಂತ ಹೇಳಿ ಅವರು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಅದನ್ನ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಪರವಾಗಿ ಎಲ್ಲ ಪ್ರಶ್ನಾರ್ಥಿ ಮಿತ್ರರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ರೂಪುರೂಪಾಗಿರ್ತಕ್ಕಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಧನ್ಯವಾದಗಳು ಗಿರೀಶ್. ಥ್ಯಾಂಕ್ ಯು ಸರ್. ಈಗ ಶ್ರೀಯುತ ಡಾಕ್ಟರ್ ಜಗನ್ನಾಥ್ ರಂಗೇಶ್ವರ ಅವರಿಂದ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಕುರಿತು ಅದರಲ್ಲಿ ಬಹುಮುಖ್ಯವಾಗಿ ಕಾಂಟ್ರಿಬ್ಯೂಷನ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ ಪ್ರೆಸೆಂಟ್ ಸಿಚುವೇಶನ್ ಎನ್ನುವಂಥ ವಿಷಯಗಳನ್ನು ಕುರಿತು ಅವರ ವಿಷಯವನ್ನು ಮಂಡಿಸಿದ್ದಾರೆ. ಶ್ರೀಯುತರಿಗೆ ಮತ್ತೊಮ್ಮೆ ಈ ವ್ಯಕ್ತಿಗೆ ರೂಪುರೂಪಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೆ. ಎಲ್ರಿಗೂ ಧನ್ಯವಾದ. ವಿಶೇಷವಾಗಿ ನನ್ನ ಕರೆಗೆ ಹೋಗೊಟ್ಟು ಇವತ್ತು ಡಾಕ್ಟರ್ ಪ್ರದೀಪ್ ಅವರು ಮತ್ತೆ ಡಾಕ್ಟರ್ ಶಿವಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ಮಾತುಗಳನ್ನ ಕೇಳೋದಕ್ಕೆ, ನಮ್ಮ ಜೊತೆಗೆ ವಿಷಯಗಳನ್ನ ಮಂಡನೆ ಮಾಡೋದ್ರೊಂದಿಗೆ ಒಂದಿಷ್ಟು ಚರ್ಚೆಯಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವರು ನಮ್ಮ ಜೊತೆ ಆನ್ಲೈನ್ ಅಲ್ಲಿ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಇವತ್ತಿನ ದಿನ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಬಹಳ ವಿಶೇಷವಾಗಿರತಕ್ಕಂತಹ ದಿನ. ಸಂವಿಧಾನ ಶಿಲ್ಪಿ ಅಂತ ನಾವೇನ್ ಹೇಳ್ತೀವೋ, ಇಡೀ ಭಾರತದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಮಹತ್ತರವಾಗಿರತಕ್ಕಂತಹ ಪಾತ್ರವನ್ನ ವಹಿಸಿ ಭಾರತಕ್ಕೆ ಒಂದು ಸುಭದ್ರವಾದ ಕಾನೂನಿನ ನೆಲೆಯನ್ನ ಹಾಕೊಟ್ಟು ನಾಗರಿಕತೆಯಲ್ಲಿ ಹೇಗೆ ಜನರು ಜೀವನವನ್ನ ಮಾಡಬೇಕು ಆ ಸಮಾಜದಲ್ಲಿ ಅಂತ ದೊಡ್ಡ ಸಂವಿಧಾನವನ್ನ ರಚಿಸಿಕೊಟ್ಟಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 129ನೆಯ ಜನ್ಮ ದಿನಾಚರಣೆಯು ಕೂಡ ಆಗಿರುತ್ತೆ. ಆ ಜನ್ಮ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಗಿರೀಶ್ ಅವರು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಮೊದಲು ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 129ನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಗಿರೀಶ್ ಹಾಗೆ ಎಲ್ರಿಗೂ ಒಂದಿಷ್ಟು ತಮ್ಮ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಳಕ್ ಹೇಳಿ, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ ಎರಡು ಎಂಡಿಂದ. ಎಲ್ಲರ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. ಗ್ರೂಪ್ ಇರತಕ್ಕಂತ ಎಲ್ಲಾ ಸದಸ್ಯರಲ್ಲಿ ಒಂದು ವಿನಂತಿ, ತಮ್ಮ ಮೊಬೈಲ್ಗಳಲ್ಲಿ ಅಥವಾ ಸಿಸ್ಟಮ್ಗಳಲ್ಲಿ ವಾಯ್ಸ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಕ್ಯಾಮರಾ ಇರಲಿ, ಕ್ಯಾಮರಾ ಇಟ್ಕೊಳ್ಳಿ ಅವರು, ಯಾಕಂದ್ರೆ ಅವರು ಫೇಸ್ ಕೂಡ ನಾವು ನೋಡಕ್ಕಾಗತ್ತೆ. ಕ್ಯಾಮ್ರಾ ಇರಲಿ, ಮೈಕ್ ಗಳನ್ನ ಮಾತ್ರ ಮ್ಯೂಟ್ ಮಾಡ್ಕೊಳಕ್ ಹೇಳಿ. ಅದರ ಜೊತೆಗೆ ನಾನು ನನ್ನ ವಿಚಾರವನ್ನ ಮಂಡಿಸೋದ್ರ ಜೊತೆಗೆ ನಿಮ್ಮೊಂದಿಗೆ ಒಂದಿಷ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನು ತಂದಿದ್ದೇನೆ. ನನ್ನ ವಿಚಾರಗಳನ್ನ ಪ್ರೆಸೆಂಟೇಷನ್ ಮುಖಾಂತರ ತಮ್ಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಯಾಕಂದ್ರೆ ಸರಳವಾಗದು ಅರ್ಥವಾಗಬಲ್ದು ಅನ್ನುವಂತ ಉದ್ದೇಶದಿಂದ ಜಾಸ್ತಿ ಇಲ್ಲ, ಒಂದು 8-10 ಸ್ಲೈಡ್ ಇರ್ಬೋದು ಅಷ್ಟೇ. ಆ ಸ್ಲೈಡ್ ಗಳನ್ನ ತೋರಿಸ್ತಾ ನಿಮಗೆ ಆ ಚಿಂತನೆಗಳನ್ನ ಹೇಗೆ ನಾವು ಮಾಡಬೇಕಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಅನ್ನುವಂಥದ್ದನ್ನ ಒಂದಿಷ್ಟು ಓರೆ ಹಚ್ಚಿ ನೋಡುವಂತ ಪ್ರಯತ್ನವನ್ನ ಮಾಡ್ತೇನೆ. ರೆಡಿ ಇದೀರಿ ಎಲ್ರು? ಗಿರೀಶ್ ಎಲ್ರದ್ದು ಆಯ್ತಾ? ಓಕೆ. ಓಕೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ, ಜೊತೆಗೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತಹ ಗಿರೀಶರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಹಾಗೆ ಭಾರತ ಸ್ವತಂತ್ರಕ್ಕಿಂತ ಮುಂಚೆ ಅಥವಾ ಸ್ವತಂತ್ರ ಪಡೆಯುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಭಾರತೀಯರು ಬದುಕ್ತಾ ಇದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಮನದಟ್ಟಾಗಿರುವಂತಹ ವಿಚಾರ. ಭಾರತದ ಇತಿಹಾಸವನ್ನ ನೀವು ತೆಗೆದು ನೋಡ್ತಾ ಹೋದ್ರೆ ಸಾಕಷ್ಟು ಪರಕೀಯರು ಭಾರತೀಯರನ್ನ ಆಳದ್ರು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಪ್ರತಿಯೊಬ್ಬ ಪರಕೀಯ ಜನಾಂಗ ಬಂದು ಭಾರತೀಯರನ್ನ ಆಳ್ದಾಗ ಇಲ್ಲಿರುವಂತಹ ಜನರ ಮೇಲೆ ಸಾಕಷ್ಟು ದೌರ್ಜನ್ಯವನ್ನ ಮಾಡಲಾಯಿತು ಅನ್ನುವಂಥದ್ದು ಕೂಡ ಇತಿಹಾಸ ಪುಟಗಳಲ್ಲಿ. ಹಾಗಾಗಿ ಭಾರತದ ಸಮಾಜ ಅಷ್ಟು ಸರಳವಾಗಿರ್ತಕ್ಕಂತಹ ಸಮಾಜ ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಅಥವಾ ಶತಮಾನಗಳಿಂದ ತುಳಿತಕ್ಕೊಳಗಾಗಿರುವಂತಹ ಒಂದು ದೊಡ್ಡ ಗುಂಪು ಭಾರತದಲ್ಲಿತ್ತು. ಆ ಗುಂಪಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸವಲತ್ತುಗಳಿರಲಿಲ್ಲ. ಹೇಳಿಕೊಳ್ಳೋದಕ್ಕೆ
ಧ್ವನಿಯೇ ಇರಲಿಲ್ಲ ಅನ್ನುವಂತಹ ಸ್ಥಿತಿಯೂ ಕೂಡ ನಮಗೆ ಬಹಳ ಮನದಟ್ಟಾಗುತ್ತೆ. ಅದಕ್ಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿರುವಂತಹ ಸಾಕಷ್ಟು ಮಹನೀಯರು ನಮ್ಮ ಇತಿಹಾಸದಲ್ಲಿ ನಮಗೆ ಸಿಗ್ತಾರೆ. ಅದು ಫುಲೆಯವರಿಂದ ಆಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ವಿವೇಕಾನಂದವರು ಆಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ತಮ್ಮ ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಸಹಾಯವನ್ನ ಮಾಡುವ ಅನ್ನುವಂಥದ್ದು. ಅವರೆಲ್ಲರಿಗಿಂತ ವಿಭಿನ್ನವಾಗಿ ಮತ್ತು ಸಮಗ್ರವಾಗಿ ಪ್ರಪಂಚದಲ್ಲಿ ಹೋರಾಟವನ್ನ ಮಾಡಿರುವಂತಹ ವ್ಯಕ್ತಿ ಯಾವುದಾದ್ರೂ ಒಂದು ದೇಶಕ್ಕೆ ಸಿಕ್ಕಿದೆ ಅನ್ನುವಂಥದ್ದನ್ನು ನೋಡುವಾದ್ರೆ ಅಂಬೇಡ್ಕರ್ ಅವರು ಬಹಳ ವಿಭಿನ್ನವಾಗಿ ಕಾಣ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ರಂಗದಲ್ಲಿ ಅವರು ಹೋರಾಟವನ್ನ ಮಾಡಲಿಲ್ಲ, ಅವರು ಸಮಗ್ರ ಜೀವನದ ಎಲ್ಲಾ ಜೀವನದ ಜೀವನದ ಎಲ್ಲಾ ಅಂಗಗಳಲ್ಲಿ ಅಥವಾ ಘಟಕಾಂಶಗಳಲ್ಲಿ ಅವರು ಸಮಾನತೆಯನ್ನ ಹುಡುಕಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಆ ಸಮಾನತೆಯನ್ನ ಬರೀ ಬಾಯ್ದೆರೆಯಾಗಿ ಅಥವಾ ಯಾವುದೋ ಮೌಲ್ಯಯುತವಾಗಿ ನಾವು ಇಟ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ, ಅದು ಕಾನೂನಾತ್ಮಕವಾಗಿ ಜಾರಿ ಆದಾಗ ಮಾತ್ರ ಎಲ್ಲರೂ ಅದನ್ನ ಅಳವಡಿಸ್ತಾರೆ ಮತ್ತು ಅದು ಸಮೃದ್ಧಿಯಾಗಿ ಎಲ್ರಿಗೂ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನನ್ನ ಒದಗಿಸುವಂತಹ ಒಂದು ರೀತಿಯನ್ನ ಕೂಡ ಮಾಡಿದ್ರು. ಆ ಸಮಗ್ರವಾಗಿರ್ತಕ್ಕಂತಹ ಕಾನೂನೇ ನಾವು ಇವತ್ತು ನೋಡ್ತಾ ಇರುವಂತಹ ಸಂವಿಧಾನ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಅಂಬೇಡ್ಕರ್ ಚಿಂತನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಭಾರತದಲ್ಲಿ ಸಾಕಷ್ಟು ಜನ ಇಡೀ ಪ್ರಪಂಚದಾದ್ಯಂತ, ಭಾರತ ಅಂದ್ರೆ ಬಹಳ ಕಡಿಮೆ ಆಗುತ್ತೆ ಅನ್ಕೊಂತೀನಿ, ಪ್ರಪಂಚದಾದ್ಯಂತ ಎಲ್ಲಾ ರಂಗಗಳಲ್ಲಿ ಅದು ಆರ್ಥಿಕತೆ ಆಗಿರ್ಲಿ, ಶೈಕ್ಷಣಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಬೇರೆ ಬೇರೆ ರಂಗಗಳಲ್ಲಿ ಅಂಬೇಡ್ಕರ್ ಅವರನ್ನ ಇವತ್ತಿಗೂ ನೆನಪಿಸ್ಕೊಳ್ಳುವಂತಹ ಪ್ರಸ್ತುತಗಳನ್ನ ನಾವು ನೋಡ್ತಾ ಇರ್ತೀವಿ. ವಿಶೇಷವಾಗಿ ಭಾರತದಲ್ಲೂ ಕೂಡ ಸಾಕಷ್ಟು ಜನ ಅಂಬೇಡ್ಕರ್ ಅವರನ್ನ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಯಾಕೆ ಅಂಬೇಡ್ಕರ್ ಅವರು ಹೇಳಿರುವಂತಹ ಮಾರ್ಗದರ್ಶನ ನೀಡಿರುವಂತಹ ಅಂಶಗಳು ಇವತ್ತಿಗೂ ಕೂಡ ಪರಿಪಾಲಿಸಕ್ ಆಗ್ತಾ ಇಲ್ಲ, ಯಾಕೆ ಅವರು ಕಂಡಿರುವಂತಹ ಸಮಾಜ ಇವತ್ತಿಗೂ ರೂಪುಗೊಳ್ತಾ ಇಲ್ಲ ಅನ್ನುವಂತಹ ಯೋಜನೆಗಳನ್ನ ಮಾಡ್ತಾ ಹೋದಾಗ ನನಗನ್ಸಿದ್ದೇನು ಅಂದ್ರೆ, ಬೆಳಗ್ಗೆಯಿಂದ ನಾನು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಎರಡು ವೆಬಿನಾರ್ಗಳಿದ್ವು, ಒಂದು ಮಧ್ಯಪ್ರದೇಶದಲ್ಲಿರುವಂತಹ ಸಾಗರ್ ವಿಶ್ವವಿದ್ಯಾಲಯದ ವೆಬಿನಾರ್ದಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಜೊತೆಗೆ ಮಹಾರಾಷ್ಟ್ರದ ವಾರ್ಧಾದಲ್ಲಿ ಕೂಡ ಮಹಾತ್ಮ ಗಾಂಧಿ ಹಿಂದಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದವರು ಕೂಡ ಎರಡು ದಿನಗಳ ವೆಬಿನಾರ್ ನ ಆರ್ಗನೈಸ್ ಮಾಡಿದ್ರು, ಅಲ್ಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೆ. ನನಗೆ ಗಮನಕ್ಕೆ ಬಂದಿರೋ ಅಂಶ ಏನು ಅಂತಂದ್ರೆ, ಸಾಕಷ್ಟು ಜನರು ಅಂಬೇಡ್ಕರ್ ಅವರನ್ನ ಓದ್ಕೊಂಡಿದ್ದಾರೆ, ಆದ್ರೆ ಎಲ್ಲಿ ತಪ್ಪಿದಿವಿ ಅನ್ನುವಂತಹ ಅಂಶಗಳನ್ನ ಮನವರಿಕೆ ಮಾಡ್ಕೊಂಡು ಹೋದಾಗ ಎಲ್ಲೋ ನಾವು ಅವರು ಹೇಳಿರುವಂತಹ ಅಥವಾ ನಮ್ಮ ಅನುಸರಣೆಗೆ ನೀಡಿರುವಂತಹ ಅಂಶಗಳನ್ನ ಪರಿಪಾಲಿಸದೆ ಇರದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದು ಯಾಕೆ ಅನ್ನುವಂತಹ ಅಂಶವನ್ನ ನಾವು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಮಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಂಬೇಡ್ಕರ್ ಅವರು ಒಬ್ಬ ದೊಡ್ಡ ಶೈಕ್ಷಣಿಕ ಚಿಂತಕರು ಆಗಿ ಕಾಣ್ತಾರೆ, ನಮಗೆ ಒಬ್ಬ ದೊಡ್ಡ ಇಕನಾಮಿಸ್ಟ್ ಆಗಿ ಕಾಣ್ತಾರೆ, ಪೊಲಿಟಿಕಲ್ ಸೈಂಟಿಸ್ಟ್ ಆಗಿ ಕಾಣ್ತಾರೆ, ಮತ್ತು ಸಮಾಜವನ್ನ ಬಹಳ ಸರಳವಾಗಿ ಮತ್ತು ಅದ್ಭುತವಾಗಿ ಅಧ್ಯಯನ ಮಾಡಿರುವಂತಹ ಒಬ್ಬ ಸಮಾಜ ಶಾಸ್ತ್ರಜ್ಞ ಆಗಿ ನಮ್ಗೆ ಕಾಣ್ತಾರೆ, ಒಬ್ಬ ಲಾ ಸ್ಕಾಲರ್ ಆಗಿ ಕಾಣ್ತಾರೆ. ಹಾಗಾಗಿ ಈ ಬೇರೆ ಎಲ್ಲಾ ಸನ್ನಿವೇಶಗಳನ್ನೇ ನೋಡ್ತಾ ಹೋದಾಗ ಅಂಬೇಡ್ಕರ್ ಅವರು ಅವ್ರಿಗಿರುವಂತಹ ಒಂದು ದೊಡ್ಡ ಶಕ್ತಿ ಏನಿತ್ತು ಅಂದ್ರೆ, ಅವ್ರು ತುಂಬಾ ಡೈನಾಮಿಕ್ ಆಗಿದ್ರು ಅಂತ. ಅವರು ಸಮಾಜದಲ್ಲಿ ಇರುವಂತಹ ಪರಿಸ್ಥಿತಿಗಳನ್ನ ಬಹಳ ವೇಗವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು, ಮತ್ತು ಅರ್ಥ ಮಾಡಿಕೊಳ್ಳೋದಷ್ಟೇ ಅಲ್ಲ, ಅರ್ಥ ಮಾಡಿಕೊಳ್ಳೋದರ ಜೊತೆಗೆ ಅದಕ್ಕೆ ಪೂರಕವಾಗಿರುವಂತಹ ಸೊಲ್ಯೂಷನ್ ಏನಿದೆ ಅನ್ನುವಂಥದ್ದನ್ನ ಕಂಡುಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನವನ್ನ ಅತಿ ವೇಗವಾಗಿ ಮಾಡುವಂತಹ ಶಕ್ತಿ ಅಂಬೇಡ್ಕರ್ ಅವರಿಗೆ. ಸೊ ಹಾಗಾಗಿ ಈ 70 ವರ್ಷಗಳನ್ನ ನಾವು ಕಳೆದಿದ್ದೀವಿ ಈಗ ಭಾರತ ಸ್ವತಂತ್ರ ಹೋಗಿದೆ. ಹೆಚ್ಚು ಕಡಿಮೆ 7 ದಶಕಗಳವರೆಗೆ ನಾವು ಸಂವಿಧಾನವನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಅಂತಹ ಸನ್ನಿವೇಶದಲ್ಲಿ ಈಗಿರುವಂತಹ ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಂಬೇಡ್ಕರ್ ಅವರು ಏನಾದ್ರು ಈ ಪ್ರಸ್ತುತ ಸನ್ನಿವೇಶದಲ್ಲಿದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಚಿಂತನೆಗಳನ್ನ ಮಾಡ್ತಾ ಇದ್ರು ಅನ್ನುವಂತಹ ಅಂಶಗಳನ್ನ ನಾನು ಒರೆ ಹಚ್ಚಿ ಯೋಚನೆ ಮಾಡ್ತಾ ಹೋದಾಗ ನನಗನ್ಸಿರೋದೇನು ಅಂದ್ರೆ, ಯಾಕೆ ಮೊದಲು ಭಾರತವನ್ನ ನಾವು ಅರ್ಥ ಮಾಡ್ಕೊಳ್ಬಾರ್ದು, ಪ್ರೆಸೆಂಟ್ ಏನ್ ಸಿಚುವೇಶನ್ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಮತ್ತು ಅವರು ವೈಚಾರಿಕ ನಿಲುವಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನ ಮಾಡ್ತಾ ಇದ್ರು, ಆ ಯೋಚನೆಗಳನ್ನ ನಾವು ಯಾಕೆ ಈಗ ಮಾಡಬಾರ್ದು ಅನ್ನುವಂತಹ ಒಂದು ಆಲೋಚನೆಯನ್ನ ಮಾಡಿ ನಾನು ಈ ಎಲ್ಲ ಅಂಶಗಳನ್ನ ನಿಮ್ಮೊಂದಿಗೆ ಹಂಚೋದಕ್ಕೆ ಅಥವಾ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈಗ ನಾವೆಲ್ಲರೂ ಕಾಣ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಇಡೀ ಪ್ರಪಂಚಕ್ಕೆ ವ್ಯಾಪಕವಾಗಿ ಹರಡ್ಕೊಂಡಿರುವಂತದ್ದು ಕೊರೋನಾ, ನಮ್ಗೆಲ್ಲರಿಗೂ ಗೊತ್ತಿದೆ, ಮತ್ತು ಭಾರತವೂ ಕೂಡ ಅದರಿಂದ ಏನು ಗೊತ್ತಾಗಿಲ್ಲ. ಇಂತಹ ಒಂದು ಕೊರೋನಾ ಪರಿಸ್ಥಿತಿಯಲ್ಲೂ ಕೂಡ ನಾವು ಸಾಕಷ್ಟು ಭಾರತದ ನೈಜ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರು ನಿರ್ಗತಿಕರಾಗಿದ್ದಾರೆ, ಎಷ್ಟು ಜನರು ಪರ್ಮನೆಂಟ್ ಜಾಬ್ ಇರಲಾರ್ದೆ ನಿರುದ್ಯೋಗಿಗಳಾಗಿ ಅವ್ರು ತಿರುಗಾಡ್ತಾ ಇದಾರೆ ಅಥವಾ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಎಲ್ಲ ಅಂಶಗಳನ್ನ ನಮ್ಗೆ
ಈ ಕೊರೋನಾ ಎಫೆಕ್ಟ್ ಇಂದಲೂ ಕೂಡ ಬಹಳ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಮ್ಮೆ ಯೋಚನೆ ಮಾಡಿದ್ರೆ, ಇಲ್ಲ ಇಷ್ಟು ವರ್ಷ ಆಯ್ತು ಭಾರತಕ್ಕೆ ಸ್ವತಂತ್ರ ಬಂದು ಮತ್ತು ಸಂವಿಧಾನವನ್ನ ಅಳವಡಿಸಿಕೊಂಡು, ಹಾಗಿದ್ರೆ ಭಾರತ ಏನು ಅಭಿವೃದ್ಧಿಯನ್ನ ಸಾಧಿಸಿದೆ ಅನ್ನುವಂತಹ ಆಲೋಚನೆ ನಾವು ಮಾಡ್ತಾ ಹೋದಾಗ, ಅಥವಾ ಎಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ, ಎಲ್ಲಿವರೆಗೆ ನಾವು ತಲುಪಿದೀವಿ ಅನ್ನುವಂತಹ ಆಲೋಚನೆಯನ್ನ ಮಾಡುವುದು ಕೂಡ ಬಹಳ ಪ್ರಮುಖ. ಮಾಡುವಂತಹ ಆಲೋಚನೆಗಳೇ ನಮ್ಮನ್ನ ಇನ್ನು ಮುಂದೆ ನಾವು ಏನ್ ಮಾಡಬೇಕು, ಫ್ಯೂಚರ್ ಪ್ಲಾನ್ಗಳು ನಮ್ಗೆ ಏನಾಗಬೇಕು ಅನ್ನುವಂತಹ ಅಂಶಗಳು ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ನೆಲೆಯಲ್ಲೇ ನಾನು ಹುಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ಒಂದು ಡಯಾಗ್ರಾಮ್ ತಮಗೆ ಕಾಣ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಿ. ಇದ ನೋಡಿ ನಿಮ್ಗೆ ಇಡೀ ಭಾರತದ ಚಿತ್ರವನ್ನ ಹೇಳುವಂತಹ ಪ್ರಯತ್ನವನ್ನ ನಾನು ಇದ್ರ ಮುಖಾಂತರ ಮಾಡ್ತೀನಿ. ಈ ಡಯಾಗ್ರಾಮ್ ಅಲ್ಲಿ ಒಂದು ಟ್ರಯಾಂಗಲ್ ಅನ್ನ ಹಾಕಿದ್ದೇನೆ. ಅದರ ಮೇಲ್ಭಾಗದಲ್ಲಿ 10% ಅಂತ ಇದೆ, ಅಂದ್ರೆ 10% ಅಷ್ಟು ಭಾರತದ ಜನ, 13 ಕೋಟಿ ಜನ ಈ ದೇಶದಲ್ಲಿದ್ದಾರೆ. ಅದನ್ನ ಯಾಕೆ ಅನ್ನೋದನ್ನ ಹೇಳ್ತೀನಿ ನಾನು. ಮೇಲ್ಭಾಗದಲ್ಲಿ 10% ಅಷ್ಟು ಜನ ಕಾಣ್ತಾರೆ, ಮಧ್ಯಭಾಗದಲ್ಲಿ 30% ಜನ ಕಾಣ್ತಾರೆ, ಕೆಳಭಾಗದಲ್ಲಿ 60% ಜನ ಕಾಣ್ತಾರೆ. ನಾನು ಯಾಕೆ ಇದನ್ನ ಹಾಕಿದ್ದೀನಿ ಅಂದ್ರೆ, ಇದನ್ನ ನೀವು ಸ್ತರಗಳಾಗಿ ತಗೊಂಡ್ರೆ, ಆರ್ಥಿಕ ಸಾಮಾಜಿಕ ಸ್ತರಗಳಲ್ಲಾಗಿ ನೀವು ತಗೊಂಡ್ರೆ, ಇದನ್ನ ಮೇಲ್ಪಂಕ್ತಿಯಲ್ಲಿ ಅಥವಾ ಮೇಲ್ಭಾಗದಲ್ಲಿ ಸುಮಾರು 13 ಕೋಟಿ ಜನ, ಈ 136 ಕೋಟಿ ಜನ ಸಮುದಾಯ ನಾವು ಭಾರತದಲ್ಲಿ ಕಾಣ್ತೇವೆ. 10% ಅಷ್ಟು ಜನ ಆದ್ರೆ ಒಂದು 13 ಕೋಟಿ ಅಂತ ನಾವು ಅಂದಾಜಾಗಿ ಅನ್ಕೋಬಹುದು. 8% ಜನ ಮೇಲ್ ಸ್ತರದಲ್ಲಿ ಬರ್ತಾರೆ. ನಾವು ಮಧ್ಯಮ ವರ್ಗ ಅಂತ ನಾವೇನ್ ಕರಿತೀವಿ ಆರ್ಥಿಕ ಒಂದು ವಿಷಯವನ್ನ ಅಥವಾ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ 40 ಕೋಟಿ ಜನ ಅಷ್ಟು ಬರ್ತಾರೆ, ಅಷ್ಟು ಮಧ್ಯಮ ವರ್ಗದಲ್ಲಿ ಭಾರತದಲ್ಲಿದ್ದಾರೆ. ಆದ್ರೆ ಕೆಳ ಸ್ತರದಲ್ಲಿ ಅಂತ ನಾವೇನ್ ಹೇಳ್ತೀವೋ, ಅದಕ್ಕೆ BPL ಅಂತನಾದ್ರೂ ತಗೋಬಹುದು, ಅಥವಾ ಕೆಳಮಟ್ಟದ ಜೀವನವನ್ನ ನಡೆಸ್ತಾ ಇರುವಂತಹ ಅಥವಾ ಎಲ್ಲಾ ರೀತಿಯ ಸವಲತ್ತುಗಳನ್ನ ಇರದೇ ಇರುವಂತಹ ಇನ್ನು 80 ಕೋಟಿಯಷ್ಟು ಜನ ಭಾರತದಲ್ಲಿದ್ದಾರೆ. ಅದಕ್ಕೆ 60% ಅಂತ ಹಾಕಿದ್ದೀನಿ. ಹಾಗಾಗಿ 80, 40 ಮತ್ತು 13. ಸೊ ಹಾಗಾಗಿ 133, 134 ಕೋಟಿಯಷ್ಟು ಜನ ಭಾರತದಲ್ಲಿ ಈ ರೀತಿಯಾಗಿ ಒಂದು ವಿಂಗಡಣೆಯನ್ನ ಹೊಂದಿದ್ದಾರೆ ಅನ್ನುವಂಥದ್ದು. ಇದು ಭಾರತ ಸ್ವತಂತ್ರ ಹೊಂದಿ 70 ವರ್ಷಗಳ ಆದಮೇಲೆ ಇರುವಂತಹ ಪರಿಸ್ಥಿತಿಯನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದರ ಮುಂದಿನ ಸ್ಲೈಡ್ ಇನ್ನು ಬಹಳ ವಿಶೇಷವಾಗಿದೆ. ಇಲ್ಲಿ ಇದರ ಒಂದು ಒಂದು ಮಾರ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ನಾನು ಹೇಳಿದೆ 3 ಭಾಗಗಳಲ್ಲಿ ಜನ ವಿಂಗಡಣೆ ಆಗಿದ್ದಾರೆ ಅಂತ. ಆದ್ರೆ ಆ ಜನನೂ ಕೂಡ ಮೇಲ್ಭಾಗದಲ್ಲಿರುವಂತಹ ಆ 10% ಜನ ಏನಿದೆ, ಅದರಲ್ಲಿ 1% ಜನ ಮಾತ್ರ 71% ಭಾರತದ ಸಂಪನ್ಮೂಲಗಳನ್ನ ಹೊಂದಿದ್ದಾರೆ. ಅತಿ ಶ್ರೀಮಂತರು ಅಂತ ನಾವು ಪ್ರತಿ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇರ್ತೇವೆ, ಟೆಲಿವಿಷನ್ ಗಳಲ್ಲಿ ಕೇಳ್ತಾ ಇರ್ತೇವೆ. ಫೋರ್ಬ್ಸ್ ಪಟ್ಟಿಯಲ್ಲಿ ಭಾರತೀಯರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಭಾರತೀಯರಲ್ಲಿ ಶ್ರೀಮಂತಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ವಿಷಯವನ್ನ ಓದಿದಾಗ ಅದು ನಿಜವಾಗ್ಲೂ ಅಷ್ಟು ಒಳ್ಳೆಯದಾಗಿರ್ತಕ್ಕಂತಹ ವಿಚಾರ ಅಲ್ಲ. ಯಾಕಂದ್ರೆ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಸಂವಿಧಾನವನ್ನ ಏನ್ ಅಳವಡಿಸ್ಕೊಂಡಿದೀವೋ ಅದರಲ್ಲಿ ಒಂದಿಷ್ಟೇ ಜನ ಶ್ರೀಮಂತರಾದ್ರೆ ಉಳಿದವರಿಗೆ ಅದು ಮಾರ್ಮಿಕವಾಗಿ ಅಥವಾ ಪರಿಣಾಮವಾಗಬಲ್ದು ಅನ್ನುವಂಥ ಅಂಶದಿಂದ ನೋಡಿದಾಗ, ಆದ್ರೆ ನಿಜವಾಗ್ಲೂ 1% ಜನ ಈ ದೇಶದ 71% ಸಂಪನ್ಮೂಲಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಉಳಿದ 9% ಜನ ಏನಿದ್ದಾರೆ, ಅದೇ ಮೇಲ್ಗುಂಪಿನಲ್ಲಿ, ಮೇಲ್ಗುಂಪಿನಲ್ಲಿರುವಂತಹ ಆ ಉಳಿದ 9% ಜನ 6% ಸಂಪನ್ಮೂಲಗಳನ್ನ ಬಳಸ್ತಾ ಇದ್ದಾರೆ. ಅದರ ಅರ್ಥ ಮೇಲೆ ಇರುವಂತಹ 10% ಜನ ಭಾರತದಲ್ಲಿರುವಂತಹ 77% ಸಂಪನ್ಮೂಲಗಳ ಒಡೆಯರು. ಇನ್ನು ಎರಡನೇ ಗುಂಪಿಗೆ ಬನ್ನಿ, ಮಧ್ಯ ವರ್ಗ ಅಂತ ನಾವೇನ್ ಕರಿತೀವೋ ಆ 30% ಜನರ ಹತ್ರ ಇರುವಂತಹ ಸಂಪನ್ಮೂಲ ಭಾರತದ ಬರೀ 16.7% ಮಾತ್ರ. ಇನ್ನು ಕೆಳವರ್ಗದ ಅಂತ ನಾವೇನ್ ಹೇಳ್ತೀವೋ ಅಥವಾ ಬಡವರು, ಬಡತನ ರೇಖೆಗಿಂತ ಕೆಳಗಿರುವವರು ಅಥವಾ ಆಸುಪಾಸಿನಲ್ಲಿರುವಂತ ತಗೊಂಡ್ರೆ ಸುಮಾರು 60% ಭಾರತೀಯರಲ್ಲಿ 4.7% ಸಂಪನ್ಮೂಲಗಳು ಮಾತ್ರ ಹರಡ್ಕೊಂಡಿವೆ. ಹಾಗಾಗಿ ಇದ್ರ ಉದ್ದೇಶ ಏನು ಅಂತಂದ್ರೆ, ಭಾರತದಲ್ಲಿ ಇಕಾನಮಿ ಅನ್ನುವಂಥದ್ದು ಏನಿದೆ ಅಥವಾ ಸಂಪನ್ಮೂಲಗಳು ಅನ್ನುವಂಥದ್ದು ಏನಿದೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಯಾವ ಕನಸನ್ನ ಅಂಬೇಡ್ಕರ್ ಅವರು ಹೊತ್ಕೊಂಡಿದ್ರು ಸಮಾಜದ, ಆ ಸಮಾಜದ ಕನಸನ್ನ ಹೊಂದೋದಕ್ಕೆ ಇವತ್ತಿಗೂ ಕೂಡ ಭಾರತದಲ್ಲಿ ಆಗಿಲ್ಲ. ಆದ್ರೆ ಇದಕ್ಕೆ ವಿರುದ್ಧವಾಗಿ ನಾವು ಹೇಳೋದಾದ್ರೆ, ವಿಶೇಷವಾಗಿ ಭಾರತದಲ್ಲಿ ಈಗ 71% ಸಂಪನ್ಮೂಲವನ್ನ 1% ಜನ ಏನ್ ಅನುಭವಿಸ್ತಾ ಇದ್ದಾರೋ, ಇದು 2014ರಲ್ಲಿ ಅದೇ 1% ಜನ 57% 71% ವರೆಗೆ ತಮ್ಮ ಸಂಪನ್ಮೂಲಗಳನ್ನ ತಮ್ಮ ಆದಾಯವನ್ನ ಹೆಚ್ಚಿಸ
ಬೇಕಾದ್ರೆ ನಾಲ್ಕು ಮುಖ್ಯ ಅಂಶಗಳು ಬಹಳ ಪೂರಕವಾಗಿ ಎರಡನೇದು ಎಜುಕೇಷನ್, ಮೂರನೇದು ಎಂಪ್ಲಾಯ್ಮೆಂಟು, ನಾಲ್ಕನೇದು ಹೌಸಿಂಗ್. ರಾಜ್ಯ ಸರ್ಕಾರಗಳು ಆ ಪಾಲಿಸಿಗಳನ್ನ ಹಾಕೋಬೇಕು ಅಂತ ಅಂಬೇಡ್ಕರ್ ಅವರು ಅದಕ್ಕೆ ಸ್ಟೇಟ್ ಪಾಲಿಸೀಸ್ ಅಂತ ಹೇಳ್ತಾರೆ. ಹಾಗಾಗಿ ಸಾಮಾಜಿಕ ಬೆಳವಣಿಗೆ ಮಾಡುವಂತಹ ಮುಖ್ಯ ಧ್ಯೇಯ ರಾಜ್ಯಗಳದಾಗಿರ್ಬೇಕು. ಆ ರಾಜ್ಯಗಳು ನಾಲ್ಕು ಮುಖ್ಯ ಅಂಶಗಳ ಮೇಲೆ ತಮ್ಮ ಪಾಲಿಸಿಗಳನ್ನ ರಚನೆ ಮಾಡಬೇಕು ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು. ಹೆಲ್ತ್, ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ಮನೆ ಅಂತ ಹೇಳ್ತೀನಿ, ಹೌಸಿಂಗ್. ಈ ನಾಲ್ಕು ಫೆಸಿಲಿಟಿಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆವಾಗ ಮಾತ್ರ ಸಾಮಾಜಿಕ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಅವರ ವಾದವಾಗಿತ್ತು. ಅದೇ ಅಂಶಗಳನ್ನ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಆಡ್ ಮಾಡಿದ್ದಾರೆ. ಈಗ ನೀವು ಮೊದಲನೇ ಅಂಶಕ್ಕೆ ತಗೊಂಡ್ರೆ ಹೆಲ್ತ್ ರಿಲೇಟೆಡ್, ಈಗ ನಾವು ನೋಡ್ತಾ ಇದೀವಿ ಕೊರೋನಾ ಎಫೆಕ್ಟ್ ಎಷ್ಟಾಗಿದೆ ಅಂತಂದ್ರೆ, ಡಾಕ್ಟರ್ಗಳಿಗೆ ನಾವೇನು ಮಿನಿಮಮ್ ಪ್ರಾಪರ್ಟೀಸ್ಗಳು ಅವ್ರಿಗೆ ಏನ್ ಬೇಕಾಗಿದೆ, ಇಕ್ವಿಪ್ಮೆಂಟ್ಸ್ಗಳು ಏನ್ ಬೇಕಾಗಿದೆ ಅವರಿಗೆ ಕೊಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಇವತ್ತಿದೆ. ಅದು ರಾಜ್ಯ ಸರ್ಕಾರನಾದ್ರೂ ಆಗಿರ್ಬೋದು, ಕೇಂದ್ರ ಸರ್ಕಾರನಾದ್ರೂ ಆಗಿರ್ಬೋದು. ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂದ್ರೆ, ಹಾಗಿದ್ರೆ ಭಾರತ ಆರೋಗ್ಯಕ್ಕೆ ಎಷ್ಟು ಹಣವನ್ನ ವಿನಿಮಯ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅದರ ಬಜೆಟ್ ಅಲ್ಲಿ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದೀವಿ ನಾವು ಆರೋಗ್ಯಕ್ಕೆ. ಇಲ್ಲಿ ಒಂದು GDPಯನ್ನ ಇನ್ವೆಸ್ಟ್ ಮಾಡುವಂತಹ ದೇಶಗಳ ಪಟ್ಟಿಯನ್ನ ನಾನು ಮಾಡಿದ್ದೇನೆ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ತಗೊಂಡ್ರೆ ಅದರ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ನ 16.9% ಇನ್ವೆಸ್ಟ್ಮೆಂಟನ್ನ ಹೆಲ್ತ್ ಮೇಲೆ ಮಾಡುತ್ತೆ. ಆರೋಗ್ಯಕ್ಕೆ ಅವರು ಪೂರಕವಾಗಿ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋ ಕಾರಣಕ್ಕೆ 16.9% ಇನ್ವೆಸ್ಟ್ಮೆಂಟ್ ಅನ್ನ USA ಮಾಡುತ್ತೆ. ಚೈನಾ 5% ಮಾಡ್ತಾ ಇದೆ, ಫ್ರಾನ್ಸ್ 11.2% ಮಾಡ್ತಾ ಇದೆ, ಜರ್ಮನಿ 11.2% ಮಾಡ್ತಾ ಇದೆ, ಅದೇ ರೀತಿಯಾಗಿ ಜಪಾನ್ 10.9% ಮಾಡ್ತಾ ಇದೆ. ಆದ್ರೆ ಭಾರತ ಬರೀ 1.28% ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಅರ್ಥ ಇಡೀ ಪ್ರಪಂಚದ ಇನ್ವೆಸ್ಟ್ಮೆಂಟ್ ಮತ್ತು ಅವರು ಆರೋಗ್ಯಕ್ಕೆ ನೀಡಿರುವಂತಹ ಪ್ರಾಮುಖ್ಯತೆಯನ್ನ ನಾವು ಗಮನ ಮಾಡ್ಕೊಂಡ್ರೆ ಭಾರತದ ಸ್ವಲ್ಪ ಮ್ಯೂಟ್ ಮಾಡಿ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಯಾರೋ ಒಬ್ರು ಮ್ಯೂಟ್ ಮಾಡಿಲ್ಲ, ಮಗು ಮಾತಾಡ್ತಾ ಇದೆ. ಗಿರೀಶ್ ನೀವೆಲ್ಲರದ್ದು ಮ್ಯೂಟ್ ಮಾಡಿ, ನೀವು ಹಾಸ್ಟ್ ಅಲ್ವಾ, ನೀವೆಲ್ಲರದ್ದು ಮ್ಯೂಟ್ ಮಾಡ್ಬಿಡಿ, ನಿಮ್ ಮಾತ್ರ ಇರ್ಲಿ. ಓಕೆ, ಸೊ ಹಾಗಾಗಿ ನಾವು ಆರೋಗ್ಯದ ದೃಷ್ಟಿಕೋನದಿಂದ ನಮ್ಮ GDP ಇನ್ವೆಸ್ಟ್ಮೆಂಟ್ ನೋಡಿದ್ರು ಕೂಡ ಭಾರತ ಬೇರೆ ದೇಶಗಳಿಂದ ಬಹಳ ಬಹಳ ಹಿಂದುಳಿದಿದೆ. ಹಾಗಾಗಿ ನಾವು ಪ್ರಿಫರೆನ್ಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ಸ್ಟಾಟಿಸ್ಟಿಕ್ಸ್ ಇಂದ ಕಾಣ್ತಾ ಇದೆ. ಇನ್ನೊಂದು ಭಯಾನಕ ಒಂದು ಅಂಶ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ, ಭಾರತದಲ್ಲಿ ಎವರೇಜ್, ಆನ್ ಅಂಡ್ ಎವರೇಜ್ ಎಲ್ಲಾ ಸ್ಟೇಟ್ಗಳನ್ನ ಗಮನಕ್ಕೆ ತಗೊಂಡಾಗ 17,000 ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಅಂದ್ರೆ ಡಾಕ್ಟರ್ಗಳ ಸಂಖ್ಯೆಯನ್ನು ಕೂಡ ಭಾರತದಲ್ಲಿ ಬಹಳ ಕಡಿಮೆ ಇದೆ. ಇನ್ನು ನೀವು ಬಿಹಾರದಂತ ರಾಜ್ಯಗಳು ತಗೊಂಡ್ರೆ ಅಲ್ಲಿ ಸುಮಾರು 37,000 ಜನರಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಸೊ ಅಂದ್ರೆ ನಾವು 70 ವರ್ಷಗಳಾದ್ಮೇಲೂ ಕೂಡ ಇವತ್ತಿಗೂ ನಾವು ಆರೋಗ್ಯಕ್ಕೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ನೀಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇ ಅಂಶ, ಇತ್ತೀಚೆಗೆ ನಾವು ಈ ಕೊರೋನಾ ವೈರಸ್ ಇಂದ ಅಟ್ಯಾಕ್ ಆಗಿರುವಂತಹ ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ನಿನ್ನೆ ರಿಲೀಸ್ ಆದರು ಹಾಸ್ಪಿಟಲ್ ಇಂದ. ಅವರು ಪಾಸಿಟಿವ್ ಕಂಡಿತ್ತು, ಅವರು ಟ್ರೀಟ್ಮೆಂಟ್ ಅನ್ನ ತಗೊಂಡು ಹೊರಗಡೆ ಬಂದರು ಕ್ವಾರಂಟೈನ್ ಇಂದ. ಅವ್ರು ಹೇಳಿದ್ದೊಂದೇ ಯಾಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಅಂದ್ರೆ, ಬ್ರಿಟನ್ ದೇಶ ನ್ಯಾಷನಲ್ ಹೆಲ್ತ್ ಸರ್ವಿಸ್ಗೆ ಬಹಳ ಪ್ರಾಮುಖ್ಯತೆಯನ್ನ ನೀಡಿತು. ನಮ್ಮ ದೇಶದ ಅತಿ ದೊಡ್ಡ ಅಸೆಟ್ಟು ಅಂದ್ರೆ ಆರೋಗ್ಯ ಅಂತ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆದ್ರೆ ಭಾರತದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ನೋಡಿದ್ರೆ, ನಮ್ಗೆ ಗೊತ್ತಾಗುತ್ತೆ ನಾವು ಆರೋಗ್ಯಕ್ಕೆ ಎಷ್ಟು ಮಹತ್ವವನ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಆರೋಗ್ಯದ ಮಹತ್ವ ಇನ್ನೂ ಹೆಚ್ಚು. ಹಲೋ, ಹೆಚ್ಚಾಗಬೇಕು ಅನ್ನುವಂತಹ ಅಂಶ ನಮ್ಗೆ ಬಹಳ ಗಮನಕ್ಕೆ ಬರ್ತಾ ಇದೆ. ಅದಲ್ಲದೆ ಅಂಶ ಏನು ಅಂತಂದ್ರೆ, ಭಾರತದಲ್ಲಿ ಸುಮಾರು 5.5 ಕೋಟಿ ಮಕ್ಕಳು ಇವತ್ತಿಗೂ ಕೂಡ ಕುಂಠಿತ ಬೆಳವಣಿಗೆಯಿಂದ ಬಳಲ್ತಾ ಇದ್ದಾರೆ ಎನ್ನುವಂತಹ ವರ್ಲ್ಡ್ ಹೆಲ್ತ್ ರಿಪೋರ್ಟ್ ನ ನಾವು ಗಮನಿಸಬಹುದು.
ಅಂದ್ರೆ ಪ್ರಪಂಚದಲ್ಲಿ ಇರುವಂತಹ ಅತಿ ಹೆಚ್ಚಿನ ಮಕ್ಕಳು ಕುಂಠಿತ ಬೆಳವಣಿಗೆಯ ಮಕ್ಕಳು ಭಾರತದಲ್ಲಿ ನಿಮಗೆ ಕಾಣ್ತಾರೆ. ಅವರ ಹೈಟು ಕಡಿಮೆ ಇದೆ ಮತ್ತು ವೇಟು ಕಡಿಮೆ ಇದೆ ಅನ್ನುವಂಥದ್ದು ಇದೆ. ಯಾಕೆ ಈ ಅಂಶವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆಹಾರಕ್ಕೆ ಪ್ರಿಫರೆನ್ಸ್ ಹೆಚ್ಚಾಗಿ ಕೊಟ್ಟಿಲ್ಲ ಮತ್ತು ಆರೋಗ್ಯಕ್ಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ಒಂದಕ್ಕೊಂದು ಪೂರಕವಾಗಿರುವಂತಹ ಮಾಹಿತಿ. ಇದರ ಜೊತೆಗೆ ಈ ಮಕ್ಕಳು ನಾಳೆ ನಮ್ಮ ಶಾಲೆಗಳಿಗೆ ಬರ್ತವೆ. ನೀವೆಲ್ಲರೂ ಶಿಕ್ಷಕರಾಗಿರೋದ್ರಿಂದ ಇಂತಹ ದೈಹಿಕ ಕುಂಠಿತ ಬೆಳವಣಿಗೆಯಾಗಿರುವಂತಹ ಮಕ್ಕಳು ಶಾಲೆಗಳಿಗೆ ಬಂದಾಗ ನೀವು ಆ ಮಕ್ಕಳನ್ನ ಹೇಗೆ ಡೀಲ್ ಮಾಡಕ್ ಸಾಧ್ಯತೆ ಇದೆ, ಹೇಗೆ ಆ ಮಕ್ಕಳಿಗೆ ನೀವು ಪಾಠ ಪ್ರವಚನ ಮಾಡಬಹುದು ಅನ್ನುವಂತಹ ಒಂದು ದೊಡ್ಡ ಚಾಲೆಂಜ್ ಕೂಡ ಭಾರತೀಯ ಶಿಕ್ಷಕರು ಫೇಸ್ ಮಾಡಬೇಕಾಗ. ಹಾಗಾಗಿ ಇನ್ನೂ ಆರೋಗ್ಯಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ಕೊಡಬೇಕಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ. ಇನ್ನು ಎರಡನೇ ಮುಖ್ಯವಾಗಿರತಕ್ಕಂತ ಅಂಶ ನೋಡೋದಾದ್ರೆ ಶಿಕ್ಷಣ. ನಮ್ಗೆಲ್ರಿಗೂ ಗೊತ್ತಿದೆ, ಶಿಕ್ಷಣ ಅಂದ ತಕ್ಷಣ ನಮಗ್ ನೆನಪಿಗೆ ಬರೋದು ನಮ್ಮ ಶಾಲೆಗಳು, ಶಾಲೆಗಳು ಮತ್ತು ಕಾಲೇಜುಗಳು. ನೀವು ಶಾಲಾ ಕಾಲೇಜುಗಳಲ್ಲಿ, ಮತ್ತೆ ನಾನು ಬೆಳಗ್ಗೆನೂ ಇದನ್ನ ಮಾತಾಡ್ತಾ ಹೇಳ್ತಾ ಇದ್ದೆ, ಎಷ್ಟು ರೀತಿಯಾಗಿರ್ತಕ್ಕಂತಹ ವಿಧಗಳನ್ನ ನಾವು ಕಾಣ್ತೀವಿ ಭಾರತದಲ್ಲಿ ಅನ್ನೋದಾದ್ರೆ, ಒಂದು ನಮ್ಮ ಲಿಟ್ರಸಿ ರೇಟ್ ಈಗ ಆಲ್ರೆಡಿ 76% ಇದೆ. ಇವತ್ತಿಗೂ ಕೂಡ ನಾವು 100% ಅಷ್ಟು ಲಿಟ್ರಸಿ ರೇಟ್ ಅನ್ನ ರೀಚ್ ಆಗೋದಕ್ಕೆ ಭಾರತದಲ್ಲಿ ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಶಿಕ್ಷಣದಲ್ಲೂ ಹೇಗೆ ಆರೋಗ್ಯಕ್ಕೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಭಾರತ, ಶಿಕ್ಷಣಕ್ಕೂ ಹಾಗೇನೆ. ಅದು ಬರೀ 3.3% ಜಿ ಡಿ ಪಿನ ಮಾತ್ರ ಶಿಕ್ಷಣದ ಮೇಲೆ ವ್ಯಯ ಮಾಡ್ತಾ ಇದೆ. ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. 2013 ಅದು 4.6% ಅಷ್ಟಿತ್ತು. ಆದ್ರೆ ಅಟ್ಲೀಸ್ಟ್ ಆ ಪರ್ಸೆಂಟ್ ಅನ್ನೇ ಅವ್ರು ಮೇಂಟೈನ್ ಮಾಡಿದ್ರೆ ಇನ್ನೊಂದಿಷ್ಟು ಕಾಂಟ್ರಿಬ್ಯೂಷನ್ ಹೆಚ್ಚು ಮಾಡಬಹುದಾಗಿತ್ತು, ಹೆಚ್ಚಿನ ಶಾಲಾ ಕಾಲೇಜುಗಳಿಗೆ ವ್ಯವಸ್ಥೆಗಳನ್ನ ಮಾಡಬಹುದಾಗಿತ್ತು. ಆದ್ರೆ ಆಗ ಮಾಡ್ತಾ ಇಲ್ಲ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ. ಬರೀ 3.3% ಅಷ್ಟು ಮಾತ್ರ ನಾವು ಜಿ ಡಿ ಪಿನ ಇನ್ವೆಸ್ಟ್ ಮಾಡ್ತಾ ಇದೀವಿ. ಇದು ಒಂದು ದೊಡ್ಡ ಕರೆಗಂಟೆ ಆಗ್ಬಲ್ದು ನಮ್ಮೆಲ್ಲರಿಗೂ. ಯಾಕೆಂದ್ರೆ ನಾವು ಶಿಕ್ಷಣ, ಅಂಬೇಡ್ಕರ್ ಅವರು ಕೂಡ ಶಿಕ್ಷಣ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಅಸ್ತ್ರದಿಂದ ಮಾತ್ರ ಸಮಾಜವನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇದೆ ಮತ್ತು ದೇಶದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಏನ್ ಕನಸು ಕಂಡಿದ್ರು, ಏನು ಬಲವಾಗಿ ಅವ್ರು ನಂಬಿದ್ರು. ಅಂತಹ ಶಿಕ್ಷಣಕ್ಕೆ ನಾವು ಬಜೆಟ್ಗಳನ್ನ ಕಡಿಮೆ ಇಡೋದ್ರಿಂದ ವಿದ್ಯಾರ್ಥಿಗಳನ್ನ ನಾವು ಪಾಠ ಮಾಡೋದಕ್ಕೆ ಮತ್ತು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಕೊಡೋದಕ್ಕೂ ಕೂಡ ಹಿಂದೆ ಬೀಳ್ತಾ ಇದೀವಿ ಅನ್ನುವಂಥ ಅಂಶ ಒಂದ್ ಕಡೆ ಆಗುತ್ತೆ. ಜೊತೆಗೆ ಈ ಅನ್ಈಕ್ವಲ್ ಸಿಸ್ಟಮ್ ಕೂಡ ಇದೆ. ನಾನು ಪ್ರತಿ ಬಾರಿ ಇದನ್ನ ಹೇಳ್ತಾ ಇರ್ತೇನೆ, ನಮ್ಮ ವಿದ್ಯಾರ್ಥಿಗಳಿಗೂ ಬಹಳ ಚೆನ್ನಾಗಿ ಗೊತ್ತದು. ಶಾಲೆಗಳನ್ನ ಡಿವೈಡ್ ಮಾಡಿಬಿಟ್ಟಿದ್ದೇವೆ ನಾವು. ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೋಗೋದಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಶಾಲೆಗಳು ನಮ್ಮ ದೇಶದಲ್ಲಿ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳೇ ಬೇರೆ, ಗೌರ್ಮೆಂಟ್ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳೇ ಬೇರೆ. ಅವರ ಜೀವನ ಮಟ್ಟ ಆಗಿರ್ಬೋದು, ಇಕನಾಮಿ ಆಗಿರ್ಬೋದು, ಅವರ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇವೆಲ್ಲವೂ ಕೌಂಟ್ ಆಗ್ತವೆ. ಸೊ ಹಾಗಾಗಿ ಯಾವಾಗ ನೀವು ಸಮಾಜವನ್ನ ಒಂದು ಸಮಾನತೆ ಆಧಾರದ ಮೇಲೆ ಕಟ್ಟಬೇಕಾಗಿತ್ತು, ಆ ಕಟ್ಟೋದಕ್ಕೆ ಪೂರಕವಾಗಿರುವಂತಹ ಶಕ್ತಿ ಶಿಕ್ಷಣವಾಗಿತ್ತು. ಆ ಶಿಕ್ಷಣವನ್ನೇ ನೀವು ಡಿವೈಡ್ ಮಾಡಿಬಿಟ್ಟಿದ್ರೆ ಶಿಕ್ಷಣವೇ ಇಲ್ಲಿ ಇಲ್ಲಿ ವಿವಿಧತೆಯನ್ನ ಹೊಂದಿದೆ. ಸೊ ಅಂತಹ ವಿವಿಧತೆ ಹೊಂದಿರುವಂತಹ ಶಾಲಾ ಕಾಲೇಜುಗಳಿಂದ ನೀವು ಸಮಾನತೆಯನ್ನ ಉಂಟು ಮಾಡುವಂತಹ, ಸಮಾನತೆಯ ಮನೋಭಾವವನ್ನ ಹುಟ್ಟು ಹಾಕುವಂತಹ ವಿದ್ಯಾರ್ಥಿಗಳನ್ನ ಹುಟ್ಟಿಸಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಕೂಡ ಒಂದು ದೊಡ್ಡ ಕರೆಗಂಟೆ ಆಗ್ಬಲ್ದು ನಮ್ಗೆ. ಅದ್ರ ಬಗ್ಗೆನೂ ನಾವು ಸಾಕಷ್ಟು ಯೋಚನೆ ಮಾಡಬೇಕಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ನಾವು ಕ್ಯಾಸ್ಟಿಸಂ ಮತ್ತು ಹರಾಸ್ಮೆಂಟ್ ಅನ್ನ ನೋಡ್ತಾ ಇದೀವಿ. ಶಿಕ್ಷಣ ಸಮಾನತೆಯನ್ನು ಉಂಟು ಮಾಡಬೇಕಾಗಿತ್ತು, ಆದರ್ಶ ಮೌಲ್ಯಗಳನ್ನು ಉಂಟು ಮಾಡಬೇಕಾಗಿತ್ತು ಅಂತ ನಾವು ಹೇಳ್ತೇವೆ. ಆದ್ರೆ ಅಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತಿಗೂ ಕ್ಯಾಸ್ಟ್ ರಿಲೇಟೆಡ್ ಫೀಲಿಂಗ್ಸ್ ಗಳಿದೆ, ಇವತ್ತಿಗೂ ಕೂಡ ಜೆಂಡರ್ ಬೇಸ್ಡ್ ಹರಾಸ್ಮೆಂಟ್ ಇದೆ, ಕ್ಯಾಸ್ಟ್ ಬೇಸ್ಡ್ ಹರಾಸ್ಮೆಂಟ್ ಇದೆ. ಯಾಕೆಂದ್ರೆ ನಿನ್ನೆ ನಾವು ನೋಡ್ತಾ ಇದ್ವಿ ಇಂತಹ ಕ್ವಾರಂಟೈನ್ ಟೈಮಲ್ಲೂ ಕೂಡ, ಇಂತಹ ಕ್ವಾರಂಟೈನ್ ಟೈಮಲ್ಲೂ ಕೂಡ ಯಾವುದೋ ಒಬ್ಬ ದಲಿತ ಮಹಿಳೆ ಅಡಿಗೆ ಮಾಡಿಕೊಟ್ಲು ಅನ್ನೋ ಕಾರಣಕ್ಕೆ ಆ ಕ್ವಾರಂಟೈನ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ನಾವು ಇದನ್ನ ಊಟ ಮಾಡಲ್ಲ ಅನ್ನುವಂತಹ ಮನಸ್ಥಿತಿಯನ್ನ ಹೊಂದಿದ್ದಾರೆ. ಅಂದ್ರೆ ಸಾವು ಬೇಕಾದ್ರೂ ಬರಲಿ, ಆದ್ರೆ ನಾವು ಜಾತೀಯತೆಯನ್ನ ಬಿಡಲ್ಲ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಆ ಕ್ಯಾಸ್ಟಿಸ್ಟಿಕ್ ಸ್ಟಿಗ್ಮಾ ನಾವು ಇದು ಇವತ್ತಿಗೂ ಹೋಗ್ಲಾಡ್ಸಕ್ ಆಗಿಲ್ಲ ಅನ್ನುವಂತಹ ಒಂದು ಅಂಶ, ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗುತ್ತೆ. ಅದಕ್ಕೆ ನಾವು ಏನ್ ಬಯಸ್ತೇವೆ ವಿಶೇಷವಾಗಿ ಶಿಕ್ಷಣದಿಂದ ಅಂದ್ರೆ, ಶಿಕ್ಷಣ ಇವತ್ತು ಸಮಾನತೆಯನ್ನು ಮೂಡಿಸ್ಬೇಕು ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದೇ ಸ್ತರನಾಗಿರ್ತಕ್ಕಂಥ ಶಿಕ್ಷಣ ಬರುವಂತಾಗಬೇಕು. ಜೊತೆಗೆ ಈಗ ಡಿಗ್ರಿ ಹೋಲ್ಡರ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ನಾವು ಪೋಸ್ಟ್ ಗ್ರಾಜುಯೇಟ್ಸ್ ಜಾಸ್ತಿ ಆಗ್ತಾ ಇದಾರೆ, ಅಂಡರ್ ಗ್ರಾಜುಯೇಟ್ಸ್ ಜಾಸ್ತಿ ಆಗ್ತಾ ಇದಾರೆ, ಆದ್ರೆ ಉದ್ಯೋಗ ಇಲ್ಲ. ಸೊ ಹಾಗಾಗಿ ಶಿಕ್ಷಣ ಉದ್ಯೋಗವನ್ನ ನೀಡುವಂತಹ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದೊಂದು ಸಾಧನ ಆಗಬೇಕು. ಅದರ ಜೊತೆಗೆ ನಾವು ಬರೀ ಶಿಕ್ಷಣ ಅನ್ನುವಂಥದ್ದು ಮಾರ್ಕ್ಸ್ ಬೇಸ್ ಮೇಲೆ ಸರ್ಟಿಫಿಕೇಟ್ ನೀಡಿದ್ರೆ ಸಾಕಾಗಲ್ಲ. ಸ್ಕಿಲ್ ಬೇಸ್ಡ್ ಎಜುಕೇಶನ್ ನೀಡಿದಾಗ ಮಾತ್ರ ಆ ಕೌಶಲಗಳನ್ನ ಜೀವನಕ್ಕೆ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳಾಗ್ತವೆ ಅನ್ನುವಂಥದ್ದು. ಜೊತೆಗೆ ಮೂರನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ನಮ್ಗೆ ಎಂಪ್ಲಾಯ್ಮೆಂಟ್. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅದು ಅನ್ಸುತ್ತೆ ಏನು ಅಂತಂದ್ರೆ, ಭಾರತದಲ್ಲಿ ಇಡೀ 45 ವರ್ಷಗಳಲ್ಲಿ ಅತಿ ಹೆಚ್ಚಿನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಗಿದೆ. 6.1% ಅನ್ಎಂಪ್ಲಾಯ್ಡ್ ರೇಟ್ ಆಗಿದೆ.
ಯಾಕಂದ್ರೆ ಉದ್ಯೋಗ ಅರಸಿ ಬರುವಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಯೂನಿವರ್ಸಿಟಿಗಳಿಂದ ಮತ್ತು ಕಾಲೇಜ್ಗಳಿಂದ ಹೊರಹೊಮ್ಮತಾ ಇದ್ದಾರೆ. ಆದ್ರೆ ಅವರಿಗೆ ಯಾವುದೇ ತಮ್ಮ ಡಿಗ್ರಿಗೆ ತಕ್ಕನಾಗಿ ಅಥವಾ ತಮ್ಮ ಕ್ವಾಲಿಫಿಕೇಶನ್ ತಕ್ಕನಾಗಿ ಉದ್ಯೋಗಗಳು ಸಿಗದೆ ಇರುವಂತದ್ದು ನಾವು ದೇಶದಲ್ಲಿ ಕಾಣ್ತೀವಿ. ಇತ್ತೀಚೆಗೆ ನಾನು ನೋಡಿದಾಗೆ ಮಹಾರಾಷ್ಟ್ರದಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗೆ MBBS ಆದಂತಹ ವಿದ್ಯಾರ್ಥಿಗಳು, ಎಂಜಿನಿಯರಿಂಗ್ ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಿರುವಂತದ್ದು ಈ ದೇಶದ ಒಂದು ದುರದೃಷ್ಟಕರ ಸಂಗತಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಶಿಕ್ಷಣ ನೀಡಬೇಕು ಅನ್ನೋದು ಅಷ್ಟೇ ಆಗ್ತೇನೆ, ಶಿಕ್ಷಣದಿಂದ ನೆಕ್ಸ್ಟ್ ಉದ್ಯೋಗ ನೀಡಬೇಕಾಗಿರುವಂತಹ ಅವಶ್ಯಕತೆ ಇತ್ತು, ಆದ್ರೆ ಅದಾಗ್ತಾ ಇಲ್ಲ. ಒಂದು 30 ವರ್ಷಗಳ ಹಿಂದೆ ನಾವು ಹೋದ್ರೆ ಬರೀ SSLC-ನೋ ಅಥವಾ 7ನೇ ತರಗತಿನೋ ಪಾಸ್ ಆಗಿರುವಂತಹ ಎಷ್ಟೋ ಜನರಿಗೆ ಮನೆ ಬಾಗಿಲಿಗೆ ಹೋಗಿ ನೀವು ಉದ್ಯೋಗ ಮಾಡಿ ಅನ್ನುವಂತಹ ಅವಕಾಶಗಳು ಬರ್ತಾ ಇದ್ವಿ. ಆದ್ರೆ ಯಾಕೆ ಈಗ ಆ ಪರಿಸ್ಥಿತಿ ಚೇಂಜ್ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ನಾವು ಹಾಕೊಳ್ಬೇಕಾಗಿರುವಂತಹ ಬಹಳ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ಜಾಬ್ಗಳು ಸಿಕ್ಕರೂ ಕೂಡ ಪರ್ಮನೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ, ಕಾಂಟ್ರಾಕ್ಟ್ ಬೇಸ್ಡ್ ಜಾಬ್ಸ್ ಆಗಿವೆ. ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂತಹ ನಿಯಮಗಳನ್ನ ರೂಪಿಸ್ತಾ ಇದೆ ಅಂದ್ರೆ, ನಾನು ಅದಕ್ಕೆ ಹೇಳಿದೆ 70 ದಶಕಗಳಿಂದ ನಾವೇನು ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಂಡಿದ್ದೀವೋ ಆ ಸಂವಿಧಾನ ಅಳವಡಿಸಿಕೊಂಡ ನಂತರ ಆಗಿರುವಂತಹ ಬದಲಾವಣೆಗಳನ್ನ ನೀವು ನೋಡ್ತಾ ಹೋದ್ರೆ ನಿಧಾನಕ್ಕೆ ಜಾಬ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಎಲ್ಲೆಲ್ಲಿ ಜಾಬ್ ಸಿಗ್ತಾ ಇವೆ ಅವೆಲ್ಲವುಗಳ ಪ್ರೈವೇಟೈಸ್ ಮಾಡೋದಕ್ಕೆ ಶುರು ಮಾಡಿದ್ರು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 1991-92ರಲ್ಲಿ ಏನು LPG ಬಂತು. ಸೊ ಆ LPG ಬಂದಿರೋದ್ರಿಂದ ಎಲ್ಲಾ ಖಾಸಗೀಕರಣವನ್ನ ಮಾಡಕ್ಕೆ ಸರ್ಕಾರಗಳು ಶುರು ಮಾಡಿವೆ. ಈಗ ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ಏರ್ ಇಂಡಿಯಾ ಖಾಸಗೀಕರಣ ಆಗಿದೆ, BSNL ಆಗಿದೆ, ಆಮೇಲೆ ಪವರ್ ಇಂಡಸ್ಟ್ರಿಗಳು, ಗವರ್ಮೆಂಟ್ ಬೇರೆ ಬೇರೆ ಮಿಲ್ಗಳು, ಇಂಡಸ್ಟ್ರಿಗಳು, ಟ್ರಾನ್ಸ್ಪೋರ್ಟೇಷನ್ಸ್, ಈಗ ರೈಲ್ವೆಯು ಕೂಡ ಪ್ರೈವೇಟೈಸ್ ಆಗುವಂತಹ ಪರಿಸ್ಥಿತಿಯಲ್ಲಿ ಇದೆ. ಸೊ ಹಾಗಾಗಿ ಯಾವಾಗ ನಮ್ಮ ಸರ್ಕಾರಿ ಕೇಂದ್ರಗಳು ಖಾಸಗೀಕರಣಗೊಳ್ತಾ ಹೋಗ್ತಾವೋ ಅಲ್ಲಿ ಖಾಸಗೀಕರಣಗೊಂಡ ನಂತರ ನಿಮ್ಗೆ ರಿಸರ್ವೇಷನ್ ಇರಲ್ಲ ಅಂದ್ರೆ ನಿಮಗೆ ನಿಮ್ಮ ಹಕ್ಕುಗಳನ್ನ ಚಲಾಯಿಸಕ್ ಆಗಲ್ಲ, ನಿಮ್ಗೆ ಉದ್ಯೋಗಗಳು ಸಿಗೋದಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗಾಗಿ ಆ ರಿಸರ್ವೇಷನ್ ಎಲಿಮೆಂಟ್ ಅನ್ನ ಕಟ್ ಮಾಡೋದಕ್ಕೆ ಮತ್ತು ಎಲ್ಲರಿಗೂ ಉದ್ಯೋಗಗಳಿಂದ ದೂರ ಇರೋದಕ್ಕೆ ಒಂದು ಸ್ಟ್ರಾಟಜಿಯಾಗಿ ಈ LPG-ಯನ್ನ ಬಳಸ್ತಾ ಇದೆ ಸರ್ಕಾರಗಳು ಅನ್ನುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಭಾರತ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ತೀವಿ. ಆ ಕೃಷಿ ಪ್ರಧಾನ ರಾಷ್ಟ್ರದಲ್ಲಿ ಕೃಷಿಕರೇ ಎಷ್ಟೋ ಜನ ಈಗ ಮಾನಸಿಕ ಹಿಂಸೆಯಿಂದ ಬಳಲ್ತಾ ಇದ್ದಾರೆ. ಅವ್ರು ಬೆಳೆದಿರುವಂತಹ ಬೆಳೆಗಳಿಗೆ ಸೂಕ್ತವಾಗಿರತಕ್ಕಂತಹ ಅವರಿಗೆ ರೇಟ್ ಸಿಗ್ತಾ ಇಲ್ಲ. ಎಷ್ಟೋ ಜನ ರೈತರು ಸುಸೈಡ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟಲ್ಲದೆ ರೈತರು ಯಾವಾಗ ಬೆಳೆಗಳಿಂದ ತಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅದನ್ನ ಮಾರುಕಟ್ಟೆಯಲ್ಲಿ ಮಾರೋದಕ್ಕೆ ಶುರು ಮಾಡಿದ್ದಾರೆ ತಮ್ಮ ಎಲ್ಲ ಜಮೀನುಗಳನ್ನ. ಈ ಒಂದು ಲಾಬಿನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾಕೆ ಈ ಪ್ರೈವೇಟ್ ಕಂಪನಿಗಳು ರೈತರಿಂದ ಈ ಜಮೀನನ್ನ ಖರೀದಿ ಮಾಡ್ತಾ ಇವೆ. ಯಾವಾಗ ಜಮೀನ್ ಖರೀದಿ ಮಾಡಕ್ ಶುರು ಮಾಡ್ತಾವೋ ಪ್ರೈವೇಟ್ ಕಂಪನಿಗಳಿಗೆ ಅವಕಾಶ ಸಿಗುತ್ತೆ. ಸೊ ಅವಕಾಶಗಳು ಸಿಕ್ಕಾಗ ಪ್ರೈವೇಟ್ ಕಂಪನಿಗಳು ತಮ್ಮ ಬಂಡವಾಳಶಾಹಿ ತತ್ವವನ್ನ ಇಲ್ಲಿ ಬಳಸ್ಬಿಟ್ಟು ಇಲ್ಲಿರೋರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ, ಅದ್ರ ಉದ್ಯೋಗ ಸಿಗೋದಿಲ್ಲ. ಆದ್ರೆ ನಮ್ಮ ಫಲವತ್ತಾಗಿರ್ತಕ್ಕಂತಹ ಜಮೀನು ಕೂಡ ಅವ್ರು ಕಸ್ಕೊಳ್ಳುವಂತಹ ಒಂದು ಪಿತೂರಿ ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಈ ತರ ಸ್ಥಿತಿಗತಿಗಳಲ್ಲೂ ಕೂಡ ನಾವು ಉದ್ಯೋಗಗಳನ್ನ ಹೆಚ್ಚಾಗಿ ಕಳ್ಕೊಳ್ತಾ ಇದೀವಿ ಹೊರತು ವರ್ಷದಿಂದ ವರ್ಷಕ್ಕೆ ನಾವು ಪಡ್ಕೊಳ್ತಾ ಇರುವಂತದ್ದು ಬಹಳ ಕಡಿಮೆ ಇದೆ ಎನ್ನುವಂತ ಅಂಶವು ಕೂಡ ಗೊತ್ತಾಗುತ್ತೆ. ಇನ್ನು 4ನೇ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ ಹೌಸಿಂಗ್. ಈಗಾಗ್ಲೇ ಗೊತ್ತಿದೆ ನಮ್ಗೆ ಎಷ್ಟು ಜನರು ನಿರ್ಗತಿಕರಿದ್ದಾರೆ, ನಾವು ಪೇಪರ್ಗಳಲ್ಲಿ ದಿವಸ ಓದ್ತಾ ಇದ್ದೀವಿ ಎಷ್ಟೋ ಜನರಿಗೆ ಮನೆ ಇರಲ್ಲ. ಅದು ವಿಶೇಷವಾಗಿ ನಾವು ಸಿಟಿಗಳಲ್ಲಿ ಹೋಗಿ ನೋಡಿದಾಗ ಎಷ್ಟೋ ಜನ ಶರ್ಟ್ಸ್ಗಳಲ್ಲಿ ಮತ್ತು ಟೆಂಟ್ಗಳಲ್ಲಿ ಇವತ್ತಿಗೂ ಬೆಂಗಳೂರಂತಹ ಮಹಾನಗರಗಳಲ್ಲಿ ಬದುಕ್ತಾ ಇರುವಂತದ್ದು ನಾವು ಕಾಣ್ತೀವಿ. ಸೊ ಹಾಗಾಗಿ ಎಷ್ಟೋ ಜನ ಇವತ್ತಿಗೂ ಸ್ಟ್ರೀಟ್ಸ್ ಮೇಲೆ ಮಲಗ್ತಾರೆ. ಆಮೇಲೆ ವಿಶೇಷವಾಗಿ ನಾವು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ಭಾರತ 70 ವರ್ಷಗಳು ಕಳೆದರೂ ಕೂಡ ನಾವು ಸಂವಿಧಾನವನ್ನ ಬಳಸ್ಕೊಂಡು ಅದರ ತತ್ವ ಸಿದ್ಧಾಂತಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಮತ್ತು ನೀತಿ ನಿಯಮಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ ಅಂತ ಒಂದು ಕಡೆ ಹೇಳಿದ್ರು, ಇನ್ನೊಂದ್ ಕಡೆ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನ ಕ್ಲೀನ್ ಆಗಿ ಬದಿಗಿಟ್ಟು ಬಂಡವಾಳಶಾಹಿ ತತ್ವದ ಸಿದ್ಧಾಂತದ ಮೇಲೆ ಅಥವಾ ಇನ್ಯಾವುದೋ ಜಾತೀಯತೆಯ ಸಿದ್ಧಾಂತದ ಮೇಲೆ ಇವತ್ತಿಗೂ ಜನ ತಮ್ಮ ಸಿದ್ಧಾಂತಗಳನ್ನ ಹೇರುವಂತಹ ಪ್ರಯತ್ನ ಮಾಡ್ತಾ ಇದ್ರೆ, ಸಮಾಜ ಆಗಬಾರದು ಅನ್ನುವಂತಹ ಸಿದ್ಧಾಂತದ ಕೆಲಸ ಮಾಡುವಂತಹ ಸಾಕಷ್ಟು ಭಯಾನಕ ಅಂಶಗಳು ಕೂಡ ನಮಗೆ ಕಾಣ್ತಾ ಇವೆ. ಹಾಗಾಗಿ ನಾವು ಈ ಸಿಚುವೇಶನ್ ಅಲ್ಲಿ ಈ ತರದಲ್ಲಿ ಇದೀವಿ. ಈಗ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಒಂದಿಷ್ಟು ಮೆಲುಕು ಹಾಕೋ ಪ್ರಯತ್ನವನ್ನ ಮಾಡೋಣ. ಅಂಬೇಡ್ಕರ್ ಅವರು ಇದ್ದಾಗ್ಲೂ ಕೂಡ ಇದಕ್ಕಿಂತಲೂ ಬಹಳ ಕಠಿಣವಾಗಿರತಕ್ಕಂತಹ ಪರಿಸ್ಥಿತಿ ಭಾರತೀಯರು ಅನುಸರಿಸ್ತಾ ಇದ್ರು. ಸೊ ಅಂತಹ ಭಾರತ ಕೇಳ್ತಾ ಇದೀರಾ ಗಿರೀಶ್? ಸರಿ ಓಕೆ. ಸೊ ಈ ತರದ ಸನ್ನಿವೇಶದಲ್ಲಿದ್ದಾಗ
ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಹೇಗೆ ಬಳಕೆ ಮಾಡಿಕೊಂಡು ನಾವು ಏನ್ ಮಾಡಬೇಕಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂಬೇಡ್ಕರ್ ಅವರಿದ್ದಾಗ ಸಾಕಷ್ಟು ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಯ್ಸ್ ಇರಲಿಲ್ಲ, ಹೆಚ್ಚಿನ ಜನ ಓದಿರಲಿಲ್ಲ, ಉಳಿತಕ್ಕೊಳಗಾಗಿದ್ರು, ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಸವಲತ್ತುಗಳು ಕೊಟ್ಟಿರಲಿಲ್ಲ, ಹೆಣ್ಣು ಮಕ್ಕಳಿಗಂತೂ ಆಸ್ಪದನೆ ಇರಲಿಲ್ಲ ಕೆಲಸ ಮಾಡೋದಕ್ಕೆ ಓದೋದಕ್ಕೆ ಅಥವಾ ಇನ್ನಿತರ ಸೇವೆಗಳನ್ನ ಮಾಡೋದಕ್ಕೆ ಅವರಿಗೆ ಆಸ್ಪದ ಇರಲಿಲ್ಲ. ಅವರಿಗೆ ಮದುವೆ ಮಾಡಿಕೊಳ್ಳುವಂತಹ ಹಕ್ಕಿರಲಿಲ್ಲ ಬೇಕಾದಂತಹ ಗಂಡನಿಗೆ, ಅಥವಾ ಆಸ್ತಿಯನ್ನ ಹೊಂದುವಂತಹ ಹಕ್ಕಿರಲಿಲ್ಲ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಅಂಬೇಡ್ಕರ್ ಅವರು ಅಷ್ಟೊಂದು ಹೋರಾಟವನ್ನ ಮಾಡಿ ಇಷ್ಟೆಲ್ಲಾ ಸವಲತ್ತುಗಳನ್ನ ಎಲ್ಲಾ ವರ್ಗದ ಜನರಿಗೆ, ಯಾವುದೋ ಒಂದು ವರ್ಗಕ್ಕಲ್ಲ, ಎಲ್ಲಾ ವರ್ಗದ ಜನರಿಗೆ ಇಡೀ ಭಾರತೀಯರಿಗೆ ನೀಡುವಂತಹ ಪ್ರಯತ್ನಗಳನ್ನ ಅಂಬೇಡ್ಕರ್ ಅವರು ಮಾಡಿದ್ರು. ಈವನ್ ಹ್ಯೂಮನ್ ರೈಟ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಆಕ್ಚುಲಿ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಹಕ್ಕುಗಳಿವೆ ಅನ್ನುವಂಥದ್ದು. ಅಂತಹ ಹಕ್ಕುಗಳನ್ನ ವರ್ಲ್ಡ್ ಲೆವೆಲ್ ಅಲ್ಲಿ ಮಾತಾಡೋದಕ್ಕಿಂತ ಮುಂಚೆಯೇ ಅಂಬೇಡ್ಕರ್ ಅವರು ತಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಆಡ್ ಮಾಡಿದ್ವಿ. ಸೊ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದ ದೃಷ್ಟಿಕೋನದಲ್ಲಿ ಪ್ರಪಂಚ ಯೋಚನೆ ಮಾಡೋದಕ್ಕಿಂತ ಮುಂಚೆಯೇ, ಒಂದ್ ಹೆಜ್ಜೆ ಮುಂಚೆಯೇ ಅವ್ರು ಯೋಚನೆ ಮಾಡ್ತಿದ್ರು ಅನ್ನೋದಕ್ಕೆ ಅದೊಂದೇ ಸಾಕ್ಷಿ ಸಾಕು ಅಂತ ನಾನು ಭಾವಿಸ್ತೇನೆ. ಹೀಗಿದೆ, ಈಗಿದ್ದ ಪರಿಸ್ಥಿತಿಯಲ್ಲಿ ನಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಹೇಗೆ ಆಲೋಚನೆ ಮಾಡಬೇಕಾಗಿದೆ. ನಮ್ಗೆ ಮೊದಲು ವಿಶೇಷವಾಗಿ ಕಂಡು ಬರುವಂತದ್ದು ಏನು ಅಂತಂದ್ರೆ, ನಾವು ಭಾರತೀಯರಿಗೆ ಬಹಳ ಸಮೃದ್ಧಿಯಾಗಿರ್ತಕ್ಕಂತಹ ಭೂಮಿ ಇದೆ. ಈ ಭೂಮಿಯನ್ನ ನಾವು ಕಾಪಾಡ್ಕೊಂಡು ಹೋದ್ರೆ, ಈ ಭೂಮಿಯಿಂದ ನಾವು ಸಂಪನ್ಮೂಲವನ್ನ ಹೆಚ್ಚಿಸ್ಕೊಳ್ತಾ ಹೋದ್ರೆ, ಖಂಡಿತವಾಗ್ಲೂ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಭೂಮಿಯನ್ನ ನಾವು ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ, ಅದಕ್ಕೂ ಅಂಬೇಡ್ಕರ್ ಅವರು ತನ್ನದೇ ಆಗಿರ್ತಕ್ಕಂತಹ ಒಂದು ನಿಲುವಟ್ಟಿದ್ರು. ಏನು ಅಂತಂದ್ರೆ, ಇಲ್ಲಿರುವಂತಹ ಭೂಮಿ ರಾಷ್ಟ್ರೀಕರಣಗೊಳ್ಬೇಕು ಅಂತ. ಭೂಮಿ ಯಾವುದೇ ವ್ಯಕ್ತಿಯ ಹಕ್ಕಾಗಬಾರ್ದು, ಅದು ಇಡೀ ರಾಷ್ಟ್ರದ ಹಕ್ಕಾಗಬೇಕು ಅಥವಾ ರಾಜ್ಯದ ಹಕ್ಕಾಗಬೇಕು. ಆ ರಾಜ್ಯ ಯಾರು ಉಳುಮೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೋ ಅವರಿಗೆ ಭೂಮಿಯನ್ನ ನೀಡಬೇಕು. ಅದರ ಆಧಾರದ ಮೇಲೆ ನಾವು ಸಹಕಾರ ಕೃಷಿ ಅಂತ ಏನ್ ಹೇಳ್ತೀವಿ ಅಂದ್ರೆ, ಎಲ್ಲರೂ ಸೇರಿ ದುಡಿಯುವಂಥದ್ದು. ಒಂದು ಭಾಗದ ಜನ ಒಂದು ಬೆಳೆ ಬೆಳೆದ್ರೆ ಇನ್ನೊಂದು ಭಾಗದ ಜನ ಇನ್ನೊಂದು ಬೆಳೆ, ಸರ್ಕಾರನೇ ಅದಕ್ಕೆಲ್ಲವೂ ಸಹಾಯ ಮಾಡುತ್ತೆ. ಬೆಳೆದಿರುವಂತಹ ಆಹಾರವನ್ನು ಸರ್ಕಾರವೇ ಸೂಕ್ತ ಒಂದು ದರವನ್ನು ನೀಡಿ ತಗೊಳ್ಳುತ್ತೆ. ಹಾಗಾಗಿ ಎಲ್ಲ ಯಾವುದೇ ರೈತ ತನ್ನ ಜೀವನವನ್ನ ಸುಗಮವಾಗಿ ಮಾಡಬಲ್ಲ. ಹಾಗಾಗಿ ಭೂಮಿ ಅನ್ನುವಂಥದ್ದು ಕೆಲವೊಂದು ಉಳ್ಳವರ ಪಾಲಾಗಬಾರ್ದು ಅನ್ನುವಂತ ಅಂಶವನ್ನ ಬಹಳ ವಿವರವಾಗಿ ಅಂಬೇಡ್ಕರ್ ಅವರು ಹೇಳಿದ್ರು. ಆದ್ರೆ ಅದು ಇವತ್ತಿಗೂ ಕೈಗೂಡಿಲ್ಲ. ಯಾಕೆ ಇವತ್ತಿಗೂ ಕೂಡ ಕೈಗೂಡಿಲ್ಲ ಅಂದ್ರೆ, ಭೂಮಿ ಎಲ್ಲರ ಪಾಲಾದ್ರೆ ಎಲ್ಲರೂ ಮುಂದುವರಿತಾರೆ, ಎಲ್ಲರೂ ಸಮೃದ್ಧಿ ಆಗ್ತಾರೆ, ಎಲ್ಲರೂ ಸದೃಢರಾಗ್ತಾರೆ, ಬೇರೆಯವರ ಕೈಗಳಲ್ಲಿ ಅವರು ನಿಲ್ಲೋದಿಲ್ಲ, ದಾಸರಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಇದು ಇವತ್ತಿಗೂ ಕೂಡ ತಡೆ ಹಿಡಿಯಲಾಗಿದೆ. ಈಗ ನಾವು ಚಿಂತಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ, ಯಾಕೆ ಈ ದೇಶದಲ್ಲಿ ಭೂಮಿ ರಾಷ್ಟ್ರೀಕರಣಗೊಳ್ಳಬಾರದು ಅನ್ನುವಂಥದ್ದು ಒಂದನೇ ಅಂಶ. ಮೋಸ್ಟ್ಲಿ ಅಂಬೇಡ್ಕರ್ ಅವರು ಇನ್ನೊಂದಿಷ್ಟು ವರ್ಷ ಇದ್ರೆ ಅದನ್ನ ರಾಷ್ಟ್ರೀಕರಣ ಮಾಡೋದ್ರಲ್ಲಿ ಬಹು ಮಹತ್ತರವಾಗಿರ್ತಕ್ಕಂಥ ಪಾತ್ರ ಮಾಡ್ತಿದ್ರೆ ಏನು ಅನ್ನೋದು ನಾನು ಈ ಸ್ಲೈಡ್ ಅಲ್ಲಿ ತೋರಿಸಿರೋ ಹಾಗೆ ನಿಮಗೆ. ನನಗೊಂದು ವಿಷನ್ ಇದೆ, ಇನ್ನು 2047ಕ್ಕೆ ಭಾರತ ಸ್ವತಂತ್ರ ಹೊಂದು ಒಂದು 100 ವರ್ಷಗಳಾಗ್ತವೆ. ಆ 100 ವರ್ಷಗಳಾಗೋವರೆಗೆ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳಾಗಬೇಕು ಅನ್ನುವಂತಹ ನನ್ನ ದೃಷ್ಟಿಕೋನದಲ್ಲಿ ಮಾಡಿರುವಂತಹ ಒಂದು ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಹಾಕಿದ್ದೇನೆ. ಅದು ಒಂದು ಮುಖ್ಯವಾಗಿ ನ್ಯಾಷನಲೈಸೇಷನ್ ಆಫ್ ಲ್ಯಾಂಡ್ ಅಂತ. ಭೂಮಿ ರಾಷ್ಟ್ರೀಕರಣಗೊಂಡಿದ್ದೇ ಆಗಿದ್ರೆ ಈ ದೇಶದಲ್ಲಿ ಖಂಡಿತವಾಗ್ಲೂ ಎಲ್ಲರ ಸಮೃದ್ಧಿ ಆಗುತ್ತೆ, ಎಲ್ಲರ ಬೆಳವಣಿಗೆ ಆಗುತ್ತೆ, ಎಲ್ಲರಿಗೂ ಆರ್ಥಿಕವಾಗಿ ಸಬಲೀಕರಣಗೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥದ್ದು. ಯಾರೂ ನಿರುದ್ಯೋಗಿಗಳಾಗಿರೋದಿಲ್ಲ. ಇದೆಲ್ಲರೂ ತಾವು ಯೋಚನೆ ಮಾಡಬೇಕಾಗಿರುವಂತಹ ಅಂಶ. ಎರಡನೇ ಮುಖ್ಯವಾಗಿರತಕ್ಕಂಥ ಅಂಶ ಅಂದ್ರೆ ನ್ಯಾಷನಲೈಸೇಷನ್ ಆಫ್ ಎಜುಕೇಶನ್. ಒಬ್ಬ ಪ್ರಶಿಕ್ಷಕನಾಗಿ ನಾನು ಇದನ್ನು ಸಾಕಷ್ಟು ಬಾರಿ ಚಿಂತಿಸಿದ್ದೀನಿ. ಏನು ಅಂತ ಅಂದ್ರೆ, ನಾವು ಎಲ್ಲಿವರೆಗೆ ಈ ಶಾಲೆಗಳನ್ನ ವಿಭಿನ್ನೀಕರಿಸಿ ಮತ್ತು ವೈಭವೀಕರಿಸಿ ಶಿಕ್ಷಣವನ್ನ ನೀಡ್ತೀವೋ ಅಲ್ಲಿವರೆಗೆ ಸಮಾನತೆಯನ್ನ ಮಕ್ಕಳಲ್ಲಿ ಉಂಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ICSE ಸಿಲೆಬಸ್ ಅಲ್ಲಿ ಇರುವಂತಹ ಮಗು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಗುವಿನ ಜೊತೆ ಯಾವತ್ತಿಗೂ ಬಾಂಧವ್ಯ ಮಾಡಲ್ಲ, ಅವ್ರು ಯಾವತ್ತೂ ಫ್ರೆಂಡ್ಸ್ ಆಗಲ್ಲ, ಸಮನಾಗಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ದೇಶದಲ್ಲಿ ನ್ಯಾಷನಲ್ ಎಜುಕೇಶನ್ ಅನ್ನುವಂಥದ್ದು ರಾಷ್ಟ್ರೀಕರಣಗೊಳ್ಬೇಕು. ಆ ರಾಷ್ಟ್ರೀಕರಣಗೊಂಡಿರುವಂತಹ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದೇ ರೀತಿಯಾಗಿರ್ತಕ್ಕಂತಹ ಪಠ್ಯಕ್ರಮ, ಒಂದೇ ರೀತಿಯಾಗಿರ್ತಕ್ಕಂಥ ಟೀಚರ್ಸ್ ವ್ಯವಸ್ಥೆ, ಒಂದೇ ರೀತಿಯಾಗಿರ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ನ ಕೊಟ್ರೆ ಖಂಡಿತವಾಗ್ಲೂ ಅದು ದೇಶದ ಬೆಳವಣಿಗೆಗೆ ಪಾತ್ರವನ್ನು ನಿರ್ವಹಿಸಬಲ್ಲದು ಅನ್ನುವಂಥದ್ದು ಎರಡನೇ ಅಂಶ. ಮೂರನೇದು, ಹೆಣ್ಣು ಮಕ್ಕಳ ಬಗ್ಗೆ ಅಂಬೇಡ್ಕರ್ ಅವರು ಸಾಕಷ್ಟು ನಿಲುವುಗಳನ್ನ ಇಟ್ಕೊಂಡಿದ್ರು ಮತ್ತು ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಕೂಡ 50% ರಿಸರ್ವೇಷನ್ ಅನ್ನ ಎಲ್ಲಾ ವಿಭಾಗಗಳಲ್ಲಿ ನೀಡಿಲ್ಲ ಭಾರತ. ಆಕ್ಚುಲಿ ಈಕ್ವಲ್ ರಿಪ್ರೆಸೆಂಟೇಷನ್, ಈಕ್ವಲ್ ಇಂಪಾರ್ಟೆನ್ಸ್ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಆದ್ರೆ ಇವತ್ತಿಗೂ ಕೂಡ ಅದು ವಿದ್ಯಾಸಂಸ್ಥೆಗಳಲ್ಲಾಗಿರ್ಲಿ, ಯಾಕೆಂದ್ರೆ ನೋಡಿ, ಇಡೀ ಭಾರತದ ಮನಕುಲದ 50% ಹೆಣ್ಮಕ್ಳಿದ್ದಾಗ
ಯಾಕೆ ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಷನ್ ನ ಕೊಡಬಾರದು ಅನ್ನುವಂತ ಚಿಂತನೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ 130 ಕೋಟಿಯಲ್ಲಿ ಹೆಚ್ಚು ಕಡಿಮೆ ನಮಗೆ 65 ಕೋಟಿ ಅಷ್ಟು ಗಂಡು ಮಕ್ಕಳು ಸಿಗ್ತಾರೆ, 65 ಕೋಟಿ ಅಷ್ಟು ಹೆಣ್ಣು ಮಕ್ಕಳು ಸಿಗ್ತಾರೆ. ಸೊ ಹಾಗೆ ಈಕ್ವಲ್ ರಿಪ್ರೆಸೆಂಟೇಷನ್ ಇರಬೇಕಲ್ಲ ಅಲ್ಲಿ. ಸೊ ಅದು ಕೂಡ ಚಿಂತನೆ ಆಗಬೇಕು ಎಲ್ಲಾ ಅಂಗಗಳಲ್ಲಿ, ಅದು ಶಿಕ್ಷಣದಲ್ಲಾಗಿರ್ಲಿ, ಉದ್ಯೋಗದಲ್ಲಾಗಿರ್ಲಿ, ಅಥವಾ ಇನ್ನಿತರ ಯಾವುದೇ ರಂಗಗಳಲ್ಲಾಗಿರ್ಲಿ 50% ರಿಸರ್ವೇಷನ್ ಅನ್ನ ಕೊಡಬೇಕು ಅನ್ನುವಂತ ಚಿಂತನೆ ನಾವು ಮಾಡಬೇಕಾಗಿದೆ. ಜೊತೆಗೆ ಈ ಪ್ರೈವೇಟ್ ಸೆಕ್ಟರ್ ಏನಿದೆ ಆಕ್ಚುಲಿ, ಅದು ಹೆಲ್ತ್ ಆಗಿರಲಿ, ಎಜುಕೇಶನ್ ಆಗಿರಲಿ, ಅಥವಾ ಇನ್ನುಳಿದ ಸೆಕ್ಟರ್ ಗಳಾಗಿರಲಿ, ಈ ಎಲ್ಲಾ ಸೆಕ್ಟರ್ ಗಳಲ್ಲಿ ರಿಸರ್ವೇಷನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಾನು ಆಗ್ಲೇ ಹೇಳಿದೆ, ಎಲ್ ಪಿ ಜಿ ಅನ್ನುವಂತಹ ಒಂದು ಪ್ರಡಂಭೂತವನ್ನ ಇಂಟ್ರೊಡ್ಯೂಸ್ ಮಾಡಿ ರಿಸರ್ವೇಷನ್ ನ ಎಲ್ಲರಿಂದ ಕಸ್ಕೊಳ್ಳುವಂತಹ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ಹೆಚ್ಚಾಗಿ ಅನ್ಯಾಯಕ್ಕೊಳಗಾಗಿರುವಂತವರು ಒಬಿಸಿಯವರು, ಅದರ ಜೊತೆಗೆ ಎಸ್ ಸಿ ಎಸ್ ಟಿಗಳು ಕೂಡ ರಿಸರ್ವೇಷನ್ ಇಂದ ವಂಚಿತರಾಗಿದ್ದಾರೆ. ರಿಸರ್ವೇಷನ್ ಅಂದ್ರೆ ಬರೀ ಒಬಿಸಿ ಎಸ್ ಸಿ ಎಸ್ ಟಿಗಳಿಗೆ ಅಷ್ಟೇ ಆಗಲ್ಲ, ಅದು ಹೆಣ್ಣು ಮಕ್ಕಳಿಗೂ ರಿಸರ್ವೇಷನ್ ಇರುತ್ತೆ, ಅದು ಮಿಲಿಟರಿ ಆಫೀಸರ್ಸ್ಗಳಿಗೂ ಕೂಡ ರಿಸರ್ವೇಷನ್ ಆಗಿರುತ್ತೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಜನರಿಗೂ ಕೂಡ ರಿಸರ್ವೇಷನ್ ಆಗುತ್ತೆ. ಆಮೇಲೆ ಈಗ ವಿಶೇಷವಾಗಿ ಭಾಗಗಳಿವೆ, ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತ ನಾವೇನ್ ಹೇಳ್ತೀವಿ, ಹಿಂದುಳಿದ ವರ್ಗದ ಏರಿಯಾಗಳು, ಅಂತವರಿಗೂ ಕೂಡ ಸಿಗುತ್ತೆ. ಹಾಗಾಗಿ ಭಾರತದಲ್ಲಿ ಸುಮಾರು 99% ಅಷ್ಟು ಜನ ರಿಸರ್ವೇಷನ್ ತಗೋತಾ ಇದಾರೆ. ಆದ್ರೆ ರಿಸರ್ವೇಷನ್ ಅಂತ ವಿಷಯ ಬಂದಾಗ ಬರೀ ಯಾವುದೋ ಎರಡು ಗುಂಪುಗಳಿಗೆ ಅದನ್ನ ಟ್ಯಾಗ್ ಮಾಡೋದು ಬಹಳ ಕಡಿಮೆ ಆಗಿರ್ತಕ್ಕಂತಹ ಬುದ್ಧಿಮತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಅದು ಕೂಡ ಇಂಪ್ಲಿಮೆಂಟ್ ಆಗ್ಬೇಕಾಗಿರೋದು ಇನ್ನೂ ಈ ದೇಶದಲ್ಲಿ ಬೇಕಾಗಿದೆ. ಜೊತೆಗೆ ಈಗ ನಾವು ವೆಲ್ಫೇರ್ ಸ್ಟೇಟ್ ಅಂತ ಏನ್ ಹೇಳ್ತೀವಿ, ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ ನಮಗೆ ಗ್ಯಾರಂಟಿ ಮಾಡೋದೆ ಅದನ್ನ, ವೆಲ್ಫೇರ್ ಸ್ಟೇಟ್ ಅಂತ. ಏನ್ ಆಕ್ಚುಲಿ ರಾಮರಾಜ್ಯ ಅಂತ ಕನ್ಸು ಕಾಣ್ತಾರಲ್ವ, ಹೇಳ್ತಾರಲ್ವ, ರಾಮರಾಜ್ಯ ಅಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದೇ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಮುಖ್ಯವಾಗಿರತಕ್ಕಂತ ತಿರುಳು. ಭಾರತದಲ್ಲಿ ಹೇಳೋದಕ್ಕೆ ಒಂದಿದೆ, ಆದ್ರೆ ನಿರ್ವಹಣೆ ಮಾಡೋದಕ್ಕೆ, ನಮ್ಮ ಕಾರ್ಯ ಪ್ರವೃತ್ತಿ ತರೋದಕ್ಕೆ ಬೇರೆ ತರ ಇದೆ. ಹಾಗಾಗಬಾರ್ದು. ಈ ದೇಶದಲ್ಲಿರುವಂತಹ ಪ್ರತಿ ಒಂದು ಮಗುವಿಗೂ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬ ಯುವಕ ಯುವಕಿಯಗೂ ಕೂಡ ಉದ್ಯೋಗ ಸಿಗಬೇಕು, ಅವರು ಸಮೃದ್ಧಿಯಾಗಿರ್ತಕ್ಕಂತಹ ಮತ್ತು ಸ್ವಾವಲಂಬಿಯಾಗಿರ್ತಕ್ಕಂತಹ ಜೀವನವನ್ನ ಮಾಡೋದಕ್ಕೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ ಕೇಳ್ತಾ ಇದ್ದೆ. ಹಲೋ ಸರ್ ಕೇಳ್ತಾ ಇದ್ದೆ. ಹಲೋ, ವಿಶೇಷವಾಗಿ ಏನ್ ಪ್ರಾವಿಷನ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ಜನಸಂಖ್ಯೆಯ ಗುಂಪುಗಳಿವೆಯೋ ಆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಲೋಕೇಶನ್ ಆಗ್ಬೇಕು ಅಂತ. ಅಂದ್ರೆ ಇಡೀ ಬಜೆಟ್ ನ ನೀವು ನೋಡಿದ್ರೆ ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಮೊತ್ತವನ್ನ ತೆಗೆದಿಡ್ತಾರೆ, ಎಸ್ ಸಿ ಕ್ಯಾಟಗರಿಗೆ ಒಂದಿಷ್ಟು, ಒಬಿಸಿ ಕ್ಯಾಟಗರಿಗೆ ಒಂದಿಷ್ಟು, ಎಸ್ ಟಿ ಕ್ಯಾಟಗರಿಗೆ ಒಂದಿಷ್ಟು. ಅದ್ ಹಾಗೆ ಅವರ ಜನಸಂಖ್ಯೆ ಮನೋರೋಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಗಳನ್ನ ಅಲಾಟ್ ಮಾಡ್ಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಗಳನ್ನ ಅಲೋಕೇಶನ್ ಮಾಡ್ತಾ ಇಲ್ಲ, ತಮ್ಮ ಮನಸೋಚ್ಚಾರ ಬಜೆಟ್ ಗಳನ್ನ ಅಲೋಕೇಶನ್ ಮಾಡ್ತಾ ಇದಾರೆ. ಹಾಗಾಗಿ ನಾವು ಶಿಕ್ಷಕರಾಗಂತವರು ಮತ್ತು ವಿದ್ಯಾವಂತರು ಅಂತ ನಾವೇನ್ ಹೇಳ್ತೀವಿ ಸಮಾಜದಲ್ಲಿ, ನಮ್ಮ ಬಜೆಟ್ ಅಲೋಕೇಶನ್ ನ ಪ್ರತಿ ಬಾರಿಯೂ ಕೂಡ ನಾವು ಓರೆ ಹಚ್ಚಿ ನೋಡುವಂತಹ ಪ್ರಯತ್ನಗಳಾಗಬೇಕು, ಮತ್ತು ಎಲ್ಲೆಲ್ಲಿ ಬಜೆಟ್ ಅಲ್ಲಿ ಕೊರತೆ ಉಂಟಾಗ್ತಾ ಇದೆ, ಬೇಕು ಅಂತ ಎಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನ ನೋಡ್ಕೊಂಡು ಸರ್ಕಾರಕ್ಕೆ ಅವುಗಳನ್ನ ಗಮನ ತರುವಂತಹ ಪ್ರಯತ್ನವೂ ಕೂಡ ನಾವು ಮಾಡಬೇಕಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂತ ಅಂಶ ಏನು ಅಂತಂದ್ರೆ, ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ. ಭಾರತ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಯಾವಾಗುತ್ತೆ ಅಂದ್ರೆ, ಪೊಲಿಟಿಕಲ್ ಎಂಪವರ್ಮೆಂಟ್ ಆದಾಗ ಅಂದ್ರೆ ಈಕ್ವಲ್ ರಿಪ್ರೆಸೆಂಟೇಷನ್ ಎಲ್ರಿಗೂ ಸಿಕ್ಕಾಗ ಅಂತ. ನಾನು ಆಗ್ಲೇ ಹೇಳಿದೆ, ನಮಗೆ ರಿಸರ್ವೇಷನ್ ಅನ್ನುವಂಥದ್ದು ಗ್ರಾಮ ಪಂಚಾಯತಿಯಲ್ಲಿದೆ, ತಾಲೂಕಾ ಪಂಚಾಯತಿಯಲ್ಲಿದೆ, ಜಿಲ್ಲಾ ಪಂಚಾಯತಿಯಲ್ಲಿದೆ. ಆದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ, ಕೌನ್ಸಿಲ್ ಅಲ್ಲಿ ಇಲ್ಲ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇಲ್ಲ, ಮತ್ತು ಪಾರ್ಲಿಮೆಂಟ್ ಅಲ್ಲಿ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನ ನಾವ್ಯಾರು ಹಾಕ್ತಾ ಇಲ್ಲ. ಯಾಕೆ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕಾ ಪಂಚಾಯತಿಯಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ನೀವು ರಿಸರ್ವೇಷನ್ ನ ಇಡ್ತೀರಾ ಮತ್ತು ಅವರಿಗೆ ವಿಶೇಷವಾಗಿರತಕ್ಕಂತಹ ಪ್ರಾವಧಾನವನ್ನ ಮಾಡ್ತಿಲ್ಲ, ಆದ್ರೆ ಯಾಕೆ ಎಂ ಪಿ ಮತ್ತು ಎಂ ಎಲ್ ಎಲೆಕ್ಷನ್ ಗಳಲ್ಲಿ ಮತ್ತು ಎಂ ಎಲ್ ಸಿ ಎಲೆಕ್ಷನ್ ಗಳಲ್ಲಿ ಅದನ್ನ ನೀವು ಮಾಡ್ತಾ ಇಲ್ಲ? ಇದು ಕೂಡ ನಾವು ಆಗ್ಬೇಕಾಗಿರುವಂತಹ ಅಂಶಗಳು. ಯಾಕೆ ಅಂತಂದ್ರೆ, ಈ ದೇಶದ ಎಲ್ಲಾ ಎಲೆಕ್ಷನ್ ಪ್ರೊಸೆಸ್ ಗಳಲ್ಲೂ ಕೂಡ ರಿಸರ್ವೇಷನ್ಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಇಷ್ಟು ವರ್ಷಗಳು ನೀವು ತೆಗೆದು ನೋಡಿ, ಇತಿಹಾಸ ತೆಗೆದು ನೋಡಿ, ಇಡೀ ದೇಶದ್ದು ಮತ್ತು ರಾಜ್ಯಗಳದ್ದು, ಎಷ್ಟು ಜನ ಎಸ್ ಸಿ ಎಸ್ ಟಿಗಳು ಮತ್ತು ಒಬಿಸಿಗಳು ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಗಳಾಗಿದ್ದಾರೆ, ಚೀಫ್ ಮಿನಿಸ್ಟರ್ ಗಳಾಗಿದ್ದಾರೆ, ಮತ್ತು ಜನರಲ್ ಕ್ಯಾಟಗರಿ ಇವರು ಎಷ್ಟು ಜನ ಆಗಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರಿಗೂ ಈಕ್ವಲ್ ರಿಪ್ರೆಸೆಂಟೇಷನ್ ಮತ್ತು ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕಾದ್ರೆ
ಈ ತತ್ವವು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಬಹಳ ಎದ್ದ ಕಾಣ್ತಾ ಇದೆ. ಜೊತೆಗೆ ಜೀರೋ ಬಜೆಟ್ ಎಲೆಕ್ಷನ್ಸ್ ಗಳು ಆಗ್ಲೇಬೇಕು ಈ ದೇಶದಲ್ಲಿ ಅಂತ. ಏನಿದು ಜೀರೋ ಬಜೆಟ್ ಎಲೆಕ್ಷನ್ ಅಂತ ಅಂದ್ರೆ, ಪ್ರತಿ ಬಾರಿ ಎಲೆಕ್ಷನ್ಸ್ ಆದಾಗ ಈ 2019 ಸಾಲಿನಲ್ಲಿ ಆಗಿರುವಂತಹ ಎಂ ಪಿ ಎಲೆಕ್ಷನ್ಸ್ ಅಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ರಾಜಕೀಯ ಪಕ್ಷಗಳು ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರು ಖರ್ಚು ಮಾಡಿರುವಂತಹ ಹಣ 7,000 ಕೋಟಿ ರೂಪಾಯಿಗಳು. 7,000 ಕೋಟಿ ರೂಪಾಯಿಗಳನ್ನ ನೀವೇನಾದ್ರೂ ಆ ಬಿ ಪಿ ಎಲ್ ಇದಾರಲ್ಲ ಜನ, 27 ಕೋಟಿ ಜನ ಅಂತ ನಾನೇನು ಹೇಳಿದೆ, ಅವರು ಒಂದು ದಿನದ ಆದಾಯ 27 ರೂಪಾಯಿಂದ 32 ರೂಪಾಯಿ. ಆ ಜನರಿಗೆ 27 ಕೋಟಿ ಜನರಿಗೆ 7,000 ಕೋಟಿ ರೂಪಾಯಿಗಳನ್ನ ನೀವು ಕೊಟ್ಟಿದ್ದೆ ಆದ್ರೆ, ಸಮನಾಗಿ ಹಂಚಿದ್ದೆ ಆದ್ರೆ, ಅವರು ಟ್ಯಾಕ್ಸ್ ಪೇಯರ್ಸ್ ಆಗ್ತಾರೆ. ಅವರು ಗ್ರೂಪ್ 2 ಅಥವಾ 1 ಬರ್ತಾರೆ. ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಭಾರತ ಬಡ ರಾಷ್ಟ್ರ, ಭಾರತದಲ್ಲಿ ಹಣ ಇಲ್ಲ ಹಾಗಾಗಿ ಬಡವರ ಸಂಖ್ಯೆ ಜಾಸ್ತಿ ಇದೆ ಅಂತ ಅನ್ಕೊಂಡಿದೀವಿ. ಇದು ತಪ್ಪು ಗ್ರಹಿಕೆ ನಮ್ದು. ಭಾರತದಲ್ಲಿ ಸಾಕಷ್ಟು ಹಣ ಇದೆ, ಸಾಕಷ್ಟು ಸಂಪನ್ಮೂಲ ಇದೆ, ಆದ್ರೆ ಈಕ್ವಲ್ ಆಗಿ ಹಂಚಕ್ಕಾಗಿಲ್ಲ, ಈಕ್ವಲ್ ಆಗಿ ಹಂಚಿಕೆ ಆಗಿಲ್ಲ. ಅದು ಶ್ರೀಮಂತರ ಹತ್ರನೇ ಹಣ ಇದೆ, ಬಡವ್ರ ಹತ್ರ ಹಣನೂ ಇಲ್ಲ, ಉದ್ಯೋಗನೂ ಇಲ್ಲ, ವಿದ್ಯೆನೂ ಇಲ್ಲ ಅನ್ನೋ ಥರದಲ್ಲಿ ಆಗಿದೆ. ಹಾಗಾಗಿ ಎಲೆಕ್ಷನ್ಗಳು ಅವ್ರವರೇ ಕ್ಯಾನ್ವಾಸ್ ಮಾಡಿದ್ರೆ, ಸರ್ಕಾರನೇ ಕ್ಯಾನ್ವಾಸ್ ಮಾಡಿದ್ರೆ, ಯಾಕಂದ್ರೆ ಚುನಾವಣಾ ಆಯೋಗ ಸರ್ಕಾರ ಎಲೆಕ್ಷನ್ಸ್ಗಳನ್ನ ನಡೆಸುತ್ತೆ. ಯಾಕೆ ಚುನಾವಣಾ ಆಯೋಗ ಎಲೆಕ್ಷನ್ಸ್ಗಳನ್ನ ಸರ್ಕಾರದಿಂದಲೇ ನಡೆಸಬಾರ್ದು, ಸರ್ಕಾರದಿಂದಲೇ ಕ್ಯಾನ್ವಾಸ್ ಮಾಡಬಾರ್ದು? ಈಗಾಗಲೇ ಸಾಕಷ್ಟು ಮಾಧ್ಯಮಗಳನ್ನ ಸರ್ಕಾರ ಬಳಸ್ಕೊಳ್ತಾ ಇದೆ. ಹಾಗಾಗಿ ಸರ್ಕಾರವೇ ಚುನಾವಣಾ ಬಜೆಟ್ ಅನ್ನ ನೋಡ್ಕೊಂಡು ಪ್ರತಿ ಅಭ್ಯರ್ಥಿಗೆ ಇಷ್ಟಿಷ್ಟು ಅನ್ನೋದನ್ನ ನಿಗದಿ ಮಾಡಿ ಖರ್ಚು ಮಾಡಿದ್ದೆ ಆದ್ರೆ, ಯಾವ ಅಭ್ಯರ್ಥಿಯೂ ಕೂಡ ಹಣ ವ್ಯಯ ಮಾಡುವಂತಹ ಪ್ರಮೇಯವೇ ಬರಲ್ಲ. ಯಾವಾಗ ಹಣ ವ್ಯಯ ಮಾಡಲ್ವೋ ಹಣ ಗಳಿಕೆಯ ಪ್ರಮೇಯವೂ ಬರಲ್ಲ. ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಯ್ತು ಅಸೆಂಬ್ಲಿಯಲ್ಲಿ. ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು, ನಾವು ಮೊದಲು 1980 ನಡೆಸ್ತಾ ಇರುವಂತ ಎಲೆಕ್ಷನ್ಸ್ ಬೇರೆ, ಈಗ ಬೇರೆ ಇದೆ. ಅದಕ್ಕೆ ಇನ್ನೊಬ್ಬ ಅಭ್ಯರ್ಥಿ ಹೇಳಿದ್ರು, ಈಗ ಇಷ್ಟು ಖರ್ಚು ಮಾಡಿದ್ರಿ, ನಿಮ್ಮ ಪೊಲಿಟಿಕಲ್ ಪಾರ್ಟಿ ಬಂದ್ಮೇಲೆ ಇಷ್ಟೆಲ್ಲ ಹಣ ಖಾಲಿ ಆಯ್ತು, ನನ್ನ 2-3 ಎಕರೆ ತೋಟನ ನಾನು ಮಾರ್ಕೊಂಡೆ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂತ ಅಂದ್ರೆ, ಓಪನ್ ಆಗಿ ಡಿಸ್ಕಷನ್ ಆಗ್ತಾ ಇದೆ. ಇದನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ನಾವು ವಿದ್ಯಾವಂತರು ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜಕೀಯ ವ್ಯವಸ್ಥೆ ಯಾವಾಗ ಹಣ ಪೂರಿತ ಆಗಿದೆಯೋ, ಹಣ ಇರಲಾರ್ದೆ ರಾಜಕೀಯದಲ್ಲಿ ಗೆಲ್ಲಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವು ತಂದಿಟ್ಕೊಂಡಿದ್ದೀವೋ, ಇದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ. ಹಣ ಇದ್ದವ್ರು ಎಲೆಕ್ಷನ್ ಗೆಲ್ತಾರೆ ಅಂದ್ರೆ, ಶ್ರೀಮಂತರು ಮಾತ್ರ ಎಲೆಕ್ಷನ್ ಗೆಲ್ತಾರೆ, ಬಡವರಿಗೆ, ವಿದ್ಯಾವಂತರಿಗೆ ಅಥವಾ ನೈತಿಕತೆಯನ್ನ ಉಳ್ಳಂತವರಿಗೆ, ದೇಶವನ್ನ ಮುನ್ನಡೆಸುವಂತಹ ಕಾಳಜಿ ಇರುವಂತವರಿಗೆ ಈ ದೇಶದಲ್ಲಿ ಗೆಲುವು ಪಡೆಯಕ್ಕಾಗಲ್ಲ ಅನ್ನುವಂತಹ ನೈಜ ಚಿತ್ರಣವನ್ನ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಗಳು ಇಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಇದನ್ನ ಏನ್ ಆಗ್ರಹ ಮಾಡಬೇಕು ಅಂದ್ರೆ, ಈ ಎಲೆಕ್ಷನ್ಸ್ ಬಜೆಟ್ಗಳನ್ನ ಸರ್ಕಾರವೇ ನಿರ್ವಹಿಸಬೇಕು. ಚುನಾವಣಾ ಆಯೋಗನೇ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಮಾಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನಾನು ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಅಂತ ಹೇಳೋಕ್ಕಾಗಲ್ಲ, ಒಂದು ಪ್ರಮಾಣಕ್ಕಾದ್ರೂ ಬದಲಾವಣೆ ತರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನುವಂತ ಅಂಶವನ್ನ ಈಗಾಗಲೇ ಚುನಾವಣಾ ಆಯೋಗಕ್ಕೆ ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ. ಅದನ್ನ ನಾವು ಪರಿಗಣಿಸ್ತೇವೆ, ನೋಡ್ತೇವೆ ಅನ್ನುವಂತ ಅಂಶಗಳು ಹೇಳಿದ್ದಾರೆ. ಆದ್ರೆ ಎಲ್ಲರೂ ಸೇರಿ ಆ ಪ್ರಯತ್ನವನ್ನ ಮಾಡಿದಾಗ ಖಂಡಿತವಾಗ್ಲೂ ನಾವು ಅದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ನನ್ನ ಒಂದು ಸಮರಿ ಏನಿದೆ ಇವತ್ತಿನ ಪ್ರೆಸೆಂಟೇಷನ್ ಅಂದ್ರೆ, ನಾವು ಇಡೀ ಭಾರತದ ಚಿತ್ರಣವನ್ನ ನೋಡ್ತಾ ಇದೀವಿ 70 ವರ್ಷಗಳಾದ್ಮೇಲೆ ಕೂಡ ಯಾವ ಸ್ಥಿತಿಯಲ್ಲಿ ಭಾರತ ಮುನ್ನುಗ್ತಾ ಇದೆ ಅಂತ. ಸೊ ಎಲ್ಲಿ ತಪ್ಪುತ್ತಾ ಇದೀವಿ ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಅಂಶ ಏನ್ ಕಾಣುತ್ತೆ ಅಂದ್ರೆ, ನಾವು ಸಮಾಜವನ್ನ ಮುನ್ನಡೆಸುವಂತಹ ಕೆಲಸ ಮಾಡಬೇಕಾದ್ರೆ ಈ 3 ಮುಖ್ಯ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಏನು? ಒಂದು, ನಾವು ಎಕಾಡೆಮಿಕಲಿ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಎಕಾಡೆಮಿಕಲಿ ಸ್ಟ್ರಾಂಗ್ ಅಂದ್ರೆ ನಾವು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬೇಕು, ಚಿಂತನೆಯನ್ನ ಮಾಡಬೇಕು. ಈ ಹಿಂದೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಮತ್ತು ಸಮಾಜ ನಿರ್ವಹಣೆ ಮಾಡುವಲ್ಲಿ ಏನ್ ಮಹನೀಯರು ಕೆಲಸ ಮಾಡಿದ್ದಾರೆ, ಅವರ ತತ್ವ ಸಿದ್ಧಾಂತಗಳು ಏನಾಗಿದ್ವು, ಆ ತತ್ವ ಸಿದ್ಧಾಂತಗಳು ಯಾವ್ದು ಈಗ ಅಡಾಪ್ಟ್ ಮಾಡ್ಕೋಬಹುದು ಅನ್ನುವಂತಹ ಚಿಂತನೆಗಳು ಹೆಚ್ಚೆಚ್ಚಾದಾಗ ನಾವು ತುಂಬಾ ಅಕಾಡೆಮಿಕ್ ಆಗಿ ಯೋಚನೆ ಮಾಡ್ತೇವೆ. ಮತ್ತು ಆ ಯೋಚನೆ ಸಮಸ್ಯೆ ಆಧಾರಿತವಾಗಿರ್ಬೇಕು ಯಾವತ್ತು ಕೂಡ. ಈ ಏನ್ ಸಮಸ್ಯೆಗಳು ಬರ್ತಾ ಇವೆ, ಆ ಸಮಸ್ಯೆಗೆ ಪೂರಕವಾಗಿರುವಂತಹ ಉತ್ತರಗಳನ್ನ ಕಂಡುಕೊಳ್ಳೋದಕ್ಕೆ, ಆ ವಿಚಾರಗಳನ್ನ ಬಳಸಿಕೊಳ್ಳುವುದಿದೆಯಲ್ಲ, ಅದನ್ನ ಅಕಾಡೆಮಿಕ್ ನೇಚರ್ ಅಂತ ಹೇಳ್ತೀವಿ. ಅದು ಆಗ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಎರಡನೇ ಮುಖ್ಯ ಅಂಶ, ನಾವು ಆಕ್ಟಿವಿಸಂ ಟ್ರೈ ಮಾಡಬೇಕು. ಆಕ್ಟಿವಿಸಂ ಆಗ್ಬೇಕು ಅಂದ್ರೆ ಅದನ್ನ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಈಗೇನ್ ನಾವು ಸಂಘಟನೆಯನ್ನ ಮಾಡಿಕೊಳ್ಳುವಂಥದ್ದಾಗಿರ್ಲಿ, ಅಥವಾ ಸಂಘರ್ಷಕ್ಕೆ ತಯಾರಾಗುವಂಥದ್ದಾಗಿರ್ಲಿ, ಅಥವಾ
ನಾವು ಜಾಗೃತಿಯನ್ನ ಮೂಡಿಸುವಂತದ್ದಾಗಿರ್ಲಿ ಜನರಲ್ಲಿ ಅಥವಾ ನಾವು ಅರಿವನ್ನ ಹೊಂದುವಂತದ್ದಾಗಿರ್ಲಿ ಅದನ್ನ ಮಾಡಬೇಕಾಗಿರುವಂತಹ ಕೆಲಸಗಳು ಬಹಳ ಮುಖ್ಯ ಆಗಿವೆ. ಜೊತೆಗೆ ನಾವು ಅಕಾಡೆಮಿಕಲಿ ಸ್ಟ್ರಾಂಗ್ ಆದಾಗ ಮಾತ್ರ ನಮ್ಮಲ್ಲಿಯ ಜಾಗೃತಿ ಮೂಡೋದಕ್ಕೆ ಸಾಧ್ಯತೆ ಇದೆ, ಅರಿವು ಮೂಡೋದಕ್ಕೆ ಸಾಧ್ಯತೆ ಇದೆ. ಆ ಅರಿವಿಗೆ ತಕ್ಕನಾಗಿ ನಾವು ಹೊಸ ಹೊಸ ಪಾಲಿಸಿಗಳನ್ನು ಕೂಡ ಮಾಡಬೇಕಾಗಿದೆ. ಆ ಪಾಲಿಸಿ ಮಾಡುವಂತಹ ಪ್ರೊಸೆಸ್ಸೇ ಆಕ್ಷನ್ ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಅದಕ್ಕೆ ಇದನ್ನ 3A ಫಾರ್ಮುಲಾ ಅಂತ ಹೇಳ್ತೀವಿ. ಅಕಾಡೆಮಿಕ್, ಆಕ್ಟಿವಿಸಂ, ಆಕ್ಷನ್. ಬಿ ಸೌಂಡ್ ಇನ್ ಯುವರ್ ಅಕಾಡೆಮಿಕ್ಸ್, ಬಿ ಆಕ್ಟಿವ್ ಇನ್ ದ ಪ್ರೊಸೆಸ್ ಸೊ ದಟ್ ಯು ಕ್ಯಾನ್ ಗೇನ್ ದ ಅವೇರ್ನೆಸ್ ರಿಲೇಟೆಡ್ ಟು ದಟ್ ಪ್ರೊಸೆಸ್. ಅಂಡ್ ನಾಟ್ ಓನ್ಲಿ ದಟ್ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಟು ಬಿ ಆಕ್ಟಿವ್. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾವ ಯಾವ ಫೀಲ್ಡ್ ಗಳಲ್ಲಿ ನೀವಿದ್ರು, ಆ ಫೀಲ್ಡ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ ಆಗ್ಬೇಕಾಗಿದೆ, ಏನ್ ಬದಲಾವಣೆ ಆಗ್ಬೇಕಾಗಿದೆ ಅಂತ ಯೋಚನೆ ಮಾಡಿ. ಈಗ ನಾವೆಲ್ಲ ಟೀಚರ್ ಫೀಲ್ಡ್ ಅಲ್ಲಿ ಇದೀವಿ, ಆಕ್ಚುಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದೇವೆ ನಾವೆಲ್ಲರೂ ಟೀಚರ್ಸ್. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಅಪಾಯಿಂಟ್ಮೆಂಟಲ್ ಸಮಸ್ಯೆ ಆಗ್ತಾ ಇದೆಯಾ, ಎಜುಕೇಶನಲ್ ಸಮಸ್ಯೆ ಆಗ್ತಾ ಇದೆಯಾ, ಅಡ್ಮಿಷನಲ್ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಕರಿಕುಲಮ್ ಅಲ್ಲಿ ಸಮಸ್ಯೆ ಇದೆಯಾ, ಅಥವಾ ಸರ್ಕಾರದ ನೀತಿಗಳಲ್ಲಿ ಸಮಸ್ಯೆ ಇದೆಯಾ. ಆ ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ಸೋದಾದ್ರೆ ಅದನ್ನ ಚೇಂಜ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಚೇಂಜ್ ಮಾಡುವಂತಹ ಪ್ರಮೇಯಗಳು ಬಂದಾಗ ಅದನ್ನ ಬದಲಾಯಿಸಿ, ಅಂದ್ರೆ ಚರ್ಚೆ ಮಾಡಿ, ಬದಲಾವಣೆ ಮಾಡಿ. ಆವಾಗ ಮಾತ್ರ ನಾವು ಸಮಾಜದಲ್ಲಿ ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಮೂರರ ಮಧ್ಯೆ ಕೋಆರ್ಡಿನೇಷನ್ ಇರೋದು ಬಹಳ ಮುಖ್ಯ. ನೀವು ಅಕಾಡೆಮಿಕ್ ಆಗಿದ್ರೆ ಆಕ್ಟಿವ್ ಆಗಿರಿ, ಆಕ್ಟಿವ್ ಆಗಿದ್ರೆ ಅದನ್ನ ಆಕ್ಷನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ಅದಕ್ಕೆ ಅಂಬೇಡ್ಕರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನಾವು ಎಷ್ಟು ಮಾತನಾಡ್ತೇವೆ, ಎಷ್ಟು ಬರಿತೇವೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಎಕ್ಸಿಕ್ಯೂಟ್ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ ಅಂತ. ಕೆಲಸ ಏನ್ ಮಾಡ್ತಾ ಇದೀವಿ, ಕಾರ್ಯಪ್ರವೃತ್ತರಾಗಿ ಎಷ್ಟಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಬರೀ ಮಾತನಾಡೋದು ಮತ್ತು ಬರೆಯೋದು ಅಷ್ಟು ಸಾಕಾಗಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಆಡಮ್ ಸ್ಮಿತ್ ಸಾವಿರಾರು ಪುಟಗಳು ಬರೆದ್ಬಿಟ್ರು, ಹಾಗಂತೇಳಿ ಅಮೆರಿಕ ಚೇಂಜ್ ಆಯ್ತಾ? ಅಮೆರಿಕ ಚೇಂಜ್ ಆಗಿರೋದು ಅಮೆರಿಕ ಜನರ ಅಭಿಪ್ರಾಯದಿಂದ, ಅಮೆರಿಕ ಜನರ ಹೋರಾಟದಿಂದ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ಭಾರತವೂ ಕೂಡ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತೀವಿ. ಭಾರತದಲ್ಲಿ ಬದಲಾವಣೆಯನ್ನು ನಾವು ತರಬೇಕಾದ್ರೆ ನಾವು ಕಾರ್ಯಪ್ರವೃತ್ತರಾಗದೆ ನಾವು ಮನೆಯಲ್ಲಿ ಕುತ್ಕೊಂಡು ಬರೀ ಬದಲಾವಣೆ ಆಗ್ಲಿ ಅಂದ್ರೆ ಅದು ಖಂಡಿತವಾಗಲೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಅದನ್ನೇ ಮಾಡ್ತಾ ಇದ್ರು. ಅಕಾಡೆಮಿಕ್ ಆಗಿದ್ರು, ಅವ್ರು ಚಿಂತಿಸ್ತಾ ಇದ್ರು, ಮಂತಿಸ್ತಾ ಇದ್ರು, ಬರವಣಿಗೆ ಇತ್ತು, ಅದರ ಜೊತೆಗೆ ಆಕ್ಟಿವ್ ಆಗಿ ಬೇರೆ ಬೇರೆ ಸಂಘಟನೆಗಳನ್ನ ಮಾಡ್ಕೊಂಡ್ರು, ಪಾಲ್ಗೊಂಡ್ರು. ಅಷ್ಟೇ ಅಲ್ಲ, ಅದನ್ನ ಅವರು ಹೋರಾಟದ ಮುಖಾಂತರ ಮಾಡಿ ತೋರಿಸಿದ್ರು, ಕಾನೂನುಗಳನ್ನ ಬದಲಾವಣೆ ತಂದ್ರು, ಅದರ ಮುಖಾಂತರ ಜನರಿಗೆ ಸೇವೆಯನ್ನ ನೀಡಿ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡಿದ್ರು. ಆ ತರದ ಒಂದು ಕಾರ್ಯಪ್ರವೃತ್ತನ್ನ ನಾವು ಈ ಮೂರು ಹಂತಗಳಲ್ಲಿ ಮಾಡಿದ್ದಾಗಿದ್ರೆ ಖಂಡಿತವಾಗ್ಲೂ ನಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅನುಸರಿಸಬಹುದು ಅಂತ ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಈಗ ಎಜುಕೇಶನ್ ತಗೊಂಡಿದೀವಿ, ದಟ್ ಈಸ್ ದ ಫಸ್ಟ್ ಸ್ಟೇಜ್. ಎಜುಕೇಶನ್ ತಗೊಳ್ಳೋದು ಅಷ್ಟೇ ಅಲ್ಲ, ತಗೊಳ್ಳೋದು ಅಂದ್ರೆ ನೀವು ಚಿಂತಿಸುವಂತದ್ದು, ಹೆಚ್ಚೆಚ್ಚು ಲೇಖನಗಳನ್ನ ಬರೀರಿ, ಹೆಚ್ಚೆಚ್ಚು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳಿ, ಎಲ್ಲರ ಜೊತೆಗೆ ಚರ್ಚೆಯನ್ನ ಮಾಡಿ, ಮುಕ್ತವಾಗಿರ್ತಕ್ಕಂತಹ ಚರ್ಚೆ ಮಾಡಬೇಕಾಗಿರುವಂತಹ ಅವಶ್ಯಕತೆ ಬಹಳ ಕಾಣ್ತಾ ಇದೆ ಈಗಿನ ಕಾಲದಲ್ಲಿ. ಹಾಗಾಗಿ ಶಿಕ್ಷಣ ಬರೀ ಅಂಕಗಳಿಗೆ ಮತ್ತು ಉದ್ಯೋಗಗಳಿಗೆ ಉದ್ಯೋಗಕ್ಕೆ ಅನ್ನದೇನೆ, ಶಿಕ್ಷಣ ಇಡೀ ಸಮಾಜದ ಜನರ ಜೀವನವನ್ನ ಹೇಗೆ ಬದಲಾಯಿಸೋದಕ್ಕೆ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಶಿಕ್ಷಣ ತಗೊಂಡ ಮೇಲೆ ನೀವು ಉದ್ಯೋಗವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿ, ಉದ್ಯೋಗ ಆಧಾರದ ಮೇಲೆ ಅಥವಾ ಉದ್ಯೋಗವನ್ನು ಪಡೆದುಕೊಂಡ ಮೇಲೆ ನೀವು ಹೋರಾಟವನ್ನ ಮಾಡಿದ್ದಾಗಿದ್ರೆ ಖಂಡಿತವಾಗ್ಲೂ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಬಹುದು. ಯಾಕೆಂದ್ರೆ ಅಂಬೇಡ್ಕರ್ ಅವರ ಕನಸು ಕೂಡ ಅದೇ ಆಗಿತ್ತು. ನೀವು ಉದ್ಯೋಗವನ್ನ ಹೊಂದದೇ ಹೋರಾಟ ಮಾಡಬೇಡಿ, ಉದ್ಯೋಗ ನಿಮಗೆ ಸಿಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ. ಸೊ ಶಿಕ್ಷಿತರಾಗಿ ಉದ್ಯೋಗವನ್ನ ಹೊಂದಿ ಅದರ ಮುಖಾಂತರವನ್ನ ಹೋರಾಟ ಮಾಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯನ್ನು ಕಾಪಾಡಬಹುದು, ಜೊತೆಗೆ ಸಮಾಜಕ್ಕೆ ಒಬ್ಬ ಒಳ್ಳೆ ಚಿಂತಕರಾಗಬಹುದು ಮತ್ತು ಸಮಾಜ ಸುಧಾರಣೆಗೆ ನಿಮ್ಮ ಕಾರ್ಯವನ್ನು ಕೂಡ ನೀಡಬಹುದು, ಮಾಡಬಹುದು ಅನ್ನುವಂತಹ ಸಿದ್ಧಾಂತವನ್ನ ಅಂಬೇಡ್ಕರ್ ಅವರು ಎಲ್ಲ ಯುವಕರಿಗೆ ಹೇಳ್ತಾ ಇದ್ರು. ಹಾಗಾಗಿ ಆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಈ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ನಮಗನ್ಸುತ್ತೆ ಅಂಬೇಡ್ಕರ್ ಅವ್ರು ಹೇಳಿರುವಂತಹ ಎಷ್ಟೋ ತತ್ವಗಳನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೇವೆ. ಅಂಬೇಡ್ಕರ್ ಓದ್ರು ಅಂದ್ರೆ ಓದ್ವಿ ಅಷ್ಟೇ, ಆದ್ರೆ ಓದಾದ್ಮೇಲೆ ಏನ್ ಮಾಡ್ಬೇಕಾಗಿದೆ ಸಮಾಜಿಕ ಹೋರಾಟ ಅನ್ನುವಂಥದ್ರ ನಾವು ಮರ್ತು ಬಿಟ್ಟಿದೀವಿ, ನಮ್ ನಮ್ಮ ಮನೆಗಳಲ್ಲಿ ನಾವು ಕುತ್ಕೊಂಡ್ ಬಿಟ್ಟಿದೀವಿ. ಅಷ್ಟಾಗಬಾರ್ದು ಅನ್ನುವಂತಹ ಅಂಶ ನಿಮ್ಮೆಲ್ಲರಿಗೆ ಹೇಳ್ತಾ, ನಾವೆಲ್ಲರೂ ಶಿಕ್ಷಿತರಾಗಿದ್ದೀವಿ, ಈ ಶಿಕ್ಷಿತನಾಗುವುದೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಅದರ ಜೊತೆಗೆ ನಮ್ಮೆಲ್ಲರಿಗೂ ಶಿಕ್ಷಕರಾಗುವಂತಹ ಒಂದು ಅವಕಾಶನೂ ಸಿಕ್ಕಿದೆ, ಅಥವಾ ಮುಂದೆ ನಿಮಗೂ ಕೂಡ ಶಿಕ್ಷಕರಾಗುವ ಅವಕಾಶ ಸಿಗುತ್ತೆ. ಆ ಶಿಕ್ಷಕ ವೃತ್ತಿಯೇ ಒಂದು ಬಹಳ ದೊಡ್ಡ ವೃತ್ತಿ. ಆ ವೃತ್ತಿಯಿಂದ ನಾವು ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯವನ್ನ ಬದಲಾಯಿಸಬಹುದು, ವಿದ್ಯಾರ್ಥಿಗಳದಷ್ಟೇ ಅಲ್ಲ ಇಡೀ ಸಮಾಜದ ಮತ್ತು ದೇಶದ ಭವಿಷ್ಯವು ಕೂಡ ಮುನ್ನಡೆಸುವಂತಹ ಕೆಲಸ ಒಬ್ಬ ಶಿಕ್ಷಕನಲ್ಲಿರುತ್ತೆ. ಹಾಗಾಗಿ ಆ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಯಾವುದೇ ವ್ಯಕ್ತಿ ಆಗ್ಲಿ ಅವರ ಜಾತಿ, ಧರ್ಮ, ಲಿಂಗ ಮತ್ತು ಇನ್ಯಾವುದೇ ಆಧಾರದ ಮೇಲೆ ಅವರನ್ನ ಪರಿಗಣಿಸುವುದು ಬೇಡ. ಎಲ್ರನ್ನ
ಮನುಷ್ಯರನ್ನಾಗಿ ಕಾಣೋಣ, ಪ್ರೀತಿಸೋಣ. ಜಾತಿ, ಧರ್ಮ, ಮತ ಇನ್ಯಾವುದೇ ಇದ್ರೂ ಕೂಡ ಅದನ್ನೆಲ್ಲವೂ ಕೂಡ ನಮ್ಮ ಜೀವನದಿಂದ ಹೊರಗಿಟ್ಟಾಗ ಮಾತ್ರ ನಾವು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ಮೊದಲು ನನ್ನಲ್ಲಿ ಬರಬೇಕು, ಬದಲಾವಣೆ ಅನ್ನುವಂಥದ್ದು ನನ್ನಿಂದ ನನ್ನ ಮನೆಯಲ್ಲಿ ಉಂಟಾಗಬೇಕು. ಅಲ್ಲಿಂದ ಸಮಾಜಕ್ಕೆ ಆ ಬದಲಾವಣೆಯನ್ನು ತಂದಾಗ ಮಾತ್ರ ನಾವು ಸಮೃದ್ಧ ಭಾರತವನ್ನ ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಾವು ಹೇಳೋದೇ ಒಂದು, ಮಾಡೋದೇ ಇನ್ನೊಂದು ಅಂತ ಇನ್ನು ಈಗ 70 ವರ್ಷ ಆಗಿದೆ. ಮೋಸ್ಟ್ಲಿ ಇನ್ನೊಂದು 100 ವರ್ಷಗಳಾದ್ಮೇಲೆ ಇದೇ ತರದ ಚರ್ಚೆಗಳು ನಡೀತಾನೆ ಇರ್ತವೆ. ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಹಾಗಾಗಿ ಆ ತರದ ಜಯಂತಿಗಳಲ್ಲಿ ಭಾಗವಹಿಸಿ ಮಾತಾಡಿ ಕೇಳೋದಷ್ಟೇ ಆಗ್ದೇನೆ, ನಮ್ಮ ಜೀವನದಲ್ಲಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆಗಳನ್ನ ಮಾಡ್ಕೊಳ್ತಾ ನಾವು ಸಹಬಾಳ್ವೆಯನ್ನ ಕಾಣ್ತಾ ಎಲ್ಲಾ ಧರ್ಮೀಯರನ್ನ ಗೌರವಿಸ್ತಾ ಎಲ್ಲರನ್ನು ಮನುಷ್ಯರನ್ನಾಗಿ ಕಾಣ್ತಾ ಪ್ರೀತಿಸ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಶಿಕ್ಷಿತರು ಅನ್ನುವಂತಹ ಒಂದು ಲೇಬಲ್ಗೆ ಪೂರಕವಾಗಿ ನಮ್ಮನ್ನ ನಾವು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಅಂಬೇಡ್ಕರ್ ಜಯಂತಿಯ ದಿನದಿಂದ ನಾವೆಲ್ಲರೂ ನಮ್ಮನ್ನ ನಾವು ಮನವರಿಕೆ ಮಾಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕೋದು ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿದೆ. ಸಂವಿಧಾನ ನಮ್ಗೆ ಏನ್ ಹೇಳಿಕೊಡುತ್ತೆ, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅನ್ನುವಂಥದ್ದು, ಆ ತತ್ವ ಸಿದ್ಧಾಂತಗಳ ಆಧಾರದ ಮೇಲೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಣ. ನಾವು ನಮ್ಮ ಶಿಕ್ಷಣ ರಂಗವನ್ನ ಬದಲಾವಣೆ ಮಾಡಿದ್ದೇ ಆಗಿರ್ಲಿ, ಆ ಶಿಕ್ಷಣ ರಂಗದಲ್ಲಿ ಬದಲಾವಣೆಯನ್ನು ತಂದಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಇಡೀ ಭಾರತವನ್ನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೇರೆಯವರು ಯಾವ್ದ್ಯಾವುದೋ ಶಾರ್ಟ್ಕಟ್ ರೂಟ್ ಅಲ್ಲಿ ಹೋಗ್ತಾ ಇದಾರೆ, ಹೋಗ್ಲಿ. ನೀವು ಅವರನ್ನ ಕಂಪೇರ್ ಮಾಡ್ಕೊಳ್ದೆ ಫರ್ ಮೈಂಡ್ ಇಟ್ಕೊಂಡು ನಾವೇನಾಗ್ಬೇಕು, ಏನ್ ಮಾಡ್ಬೇಕು ಅನ್ನುವಂತಹ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೀವೇನಾಗ್ಬೇಕು ಅನ್ನೋದು ಮುಖ್ಯನೇ ಹೊರತು ಸಮಾಜ ಹೇಗಾಗಿದೆ ಅದ್ರ ತಕ್ಕನಾಗಿ ನಾನು ಆಗ್ತೀನಿ ಅನ್ನುವಂತಹ ಅಂಶಗಳನ್ನ ನೀವು ಬಿಟ್ಟು ಆದರ್ಶ ಶಿಕ್ಷಕರಾಗಿ ನೀವು ಚೇಂಜ್ ಆಗ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿಯೂ ಕೂಡ ಒಬ್ಬ ಅಂಬೇಡ್ಕರ್ ಕಾಣಕ್ ಶುರು ಮಾಡ್ತಾನೆ. ನಿಮ್ಮಲ್ಲಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ರೂಪವನ್ನ ಕಾಣ್ತಾರೆ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಕಾಣ್ತಾರೆ, ಅಂಬೇಡ್ಕರ್ ನೀಡಿರುವಂತಹ ಕಾನ್ಸ್ಟಿಟ್ಯೂಷನ್ ಏನ್ ಮೌಲ್ಯಗಳಿದೆ ಅದು ನಿಮ್ಮ ಜೀವನದ ಭಾಗವಾಗಿ ವಿದ್ಯಾರ್ಥಿಗಳಲ್ಲಿ ಕಾಣಕ್ ಶುರು ಆಗುತ್ತೆ. ಹಾಗಾಗಿ ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಗೌರವಿಸಿ, ಖಂಡಿತವಾಗ್ಲೂ ನಮಗೆ ಇಡೀ ಸಮಾಜ ಒಂದು ಗೌರವಯುತವಾಗಿರ್ತಕ್ಕಂತಹ ಸಮಾಜ ಕಾಣೋದಕ್ಕೆ ಶುರು ಆಗುತ್ತೆ ಅನ್ನುವಂಥ ಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇಷ್ಟೊತ್ತಿಗೆ ನನಗೆ ಮಾತಾಡೋದಕ್ಕೆ ಈ ವಿಶೇಷ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ರಿಗೆ, ಪ್ರಶಿಕ್ಷಣಾರ್ಥಿಗಳಿದ್ದೀರಿ, ಪ್ರಶಿಕ್ಷಕರಿದ್ದೀರಿ, ಬೇರೆ ಬೇರೆ ಭಾಗಗಳಿಂದ ನನ್ನ ವಿದ್ಯಾರ್ಥಿ ಸ್ನೇಹಿತಗಳಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಬರೋ ವರ್ಷ ಆದಷ್ಟು ಒಂದಿಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಕಾಣಲಿ, ನಿಮ್ಮಲ್ಲಿ ಚಿಂತನೆಗಳು ಹುಟ್ಟಲಿ, ಬರವಣಿಗೆ ಮೂಡಲಿ, ನಿಮ್ಮ ವಿದ್ಯಾರ್ಥಿಗಳನ್ನ ಸರಿದಾರಿಯಲ್ಲಿ ತರೋದಕ್ಕೆ ನೀವೇ ರೋಲ್ ಮಾಡೆಲ್ಗಳಾಗಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇಷ್ಟೊತ್ತಿಗೆ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಥ್ಯಾಂಕ್ ಯು, ಜೈ ಭೀಮ್, ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ, ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಥ್ಯಾಂಕ್ ಯು ವೆರಿ ಮಚ್. ಸುಮಾರು ಒಂದು ಗಂಟೆಯ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಪ್ರಸ್ತುತ ಸಮಾಜಕ್ಕೆ ನಮಗೆ ಹೇಗೆ ಅಗತ್ಯ ಇದೆ, ಜೊತೆಗೆ ನಮ್ಮ ಜವಾಬ್ದಾರಿಗಳು ಏನು ಇರುವಂತಹ ಅಂಶಗಳಲ್ಲಿ ಪ್ರಮುಖವಾಗಿ ಮೂಲಭೂತವಾಗಿರ್ತಕ್ಕಂತಹ ಸಾರ್ವಜನಿಕ ಸೌಲಭ್ಯಗಳು, ಆರೋಗ್ಯ, ಶಿಕ್ಷಣ, ಉದ್ಯೋಗ ಇವೆಲ್ಲವೂ ಸಹ ಸಮಾನ ರೀತಿಯಲ್ಲಿ ದೊರಕಬೇಕು. ಅವೆಲ್ಲವೂ ಬಹುಮುಖ್ಯವಾಗಿ ರಾಷ್ಟ್ರದ ಸಂಪತ್ತು ಭೂ ರಾಷ್ಟ್ರೀಕರಣ ಆಗಬೇಕು. ಕೃಷಿ ಕ್ಷೇತ್ರ ಇಡೀ ರಾಷ್ಟ್ರದ ಬೆನ್ನೆಲುಬು, ಅದು ಸಹಕಾರ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೃಷಿ ಪದ್ಧತಿ ಆಗಬೇಕು. ಜೊತೆಗೆ ನಮ್ಮೆಲ್ಲ ಮೂಲಭೂತವಾಗಿರ್ತಕ್ಕಂಥ ಒಂದು ಅರಿವನ್ನಿರ್ತಕ್ಕಂಥ ಜ್ಞಾನಕ್ಕಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಏಕರೂಪದ ಶಿಕ್ಷಣ ಆಗಬೇಕು. ಜೊತೆಗೆ ಮಹಿಳೆಯರಿಗೆ ಮೀಸಲಾತಿ ಎನ್ನುವಂಥದ್ದು ಹೆಚ್ಚಾಗಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಹೆಚ್ಚಳ ಆಗಬೇಕು. ಬಹುಮುಖ್ಯವಾಗಿ ಎಲ್ಲ ಕ್ಷೇತ್ರದ ಎಲ್ಲ ವಲಯಗಳ ಅಭಿವೃದ್ಧಿಗೆ ಸಮಾನ ರೀತಿಯಲ್ಲಿ ನಮ್ಮ ಒಂದು ಹಣಕಾಸು ಆರ್ಥಿಕ ವ್ಯವಸ್ಥೆ ಹಂಚಿಕೆ ಆಗಬೇಕು. ಅವಾಗ ಮಾತ್ರ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಮಾಜವನ್ನ ತಮ್ಮ ಬಾಳ್ವೆಯನ್ನ ಕಂಡುಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ ಎನ್ನುವಂಥ ಅಂಶಗಳನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ಶ್ರೀಯುತ ಡಾಕ್ಟರ್ ಜಗನ್ನಾಥ್ ಕೇದಾಂಗೆ ಸರ್ವರು ನಮಗೆ ಮನದಟ್ಟಾಗುವಂತೆ ಈ ಸಂದರ್ಭದಲ್ಲಿ ಅರ್ಥೈಸಿದ್ದಾರೆ. ಇದರ ಎಲ್ಲ ಸದುಪಯೋಗವನ್ನ ನಮ್ಮ ಪ್ರಶ್ನಾರ್ಥಿ ಮಿತ್ರರು ಹಾಗೂ ನಮ್ಮ ಸಂಶೋಧನಾ ಮಿತ್ರರು, ಜೊತೆಗೆ ಈ ಒಂದು ವೆಬಿನಾರ್ ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ಸರ್ ಇದ್ದಾರೆ, ಡಾಕ್ಟರ್ ಸುವರ್ಣ ಸರ್ ಇದ್ದಾರೆ, ಜೊತೆಗೆ ಸಂಶೋಧನಾ ಮಿತ್ರರಾಗಿರ್ತಕ್ಕಂಥ ಸಿದ್ಧರಾಜ್ ಇದ್ದಾರೆ, ಕಾಸಿಂಪಾಜ್ ಇದ್ದಾರೆ, ಶಿಲ್ಪಾ ಇದ್ದಾರೆ, ಜೊತೆಗೆ ಇವರೆಲ್ಲರಿಗೂ ಸಹ ಧನ್ಯವಾದಗಳು. ಗಿರೀಶ್ ಸರ್, ಡಾಕ್ಟರ್ ಶಿವಣ್ಣ ಅವ್ರಿಗೆ ಕೊಡಿ, ಪಾಪ ಅವ್ರೇನ್ ಹೇಳ್ತಾರೆ ನೋಡಿ. ಪ್ರದೀಪ್ ಅವರಿಗೆ ಓಕೆ ಸರ್. ಈ ದಿನದ ಕಾರ್ಯಕ್ರಮದ ಭಾಗವಹಿಸತಕ್ಕಂಥ ಡಾಕ್ಟರ್ ಶಿವಣ್ಣ ಸರ್ ಅವರು ಈ ಒಂದು ವಿಷಯ ಮಟ್ಟದಲ್ಲಿ ಕುರಿತು ಈ ದಿನದ ಕಾರ್ಯಕ್ರಮದ ಕುರಿತು
ಮಾತಾಡಬೇಕಾಗಿ ಅವರಲ್ಲಿ ಎಲ್ರಿಗೂ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ಸರ್ ಜಗನ್ನಾಥ್ ಸರ್ ಮತ್ತೆ ಗಿರೀಶ್ ಸರ್ಗೆ ಎಲ್ರಿಗೂ ನಮಸ್ಕಾರ ಸರ್ ಸರ್ ಇವತ್ತಿನ ಒಂದು ಪುಣ್ಯ ದಿನದಂದು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲು ಜಗನ್ನಾಥ್ ಸರ್ಗೂ ಮತ್ತೆ ಗಿರೀಶ್ ಸರ್ ಎಲ್ರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಇವತ್ತು ನಿಜವಾಗ್ಲೂ ನಾವು ಇಂಥ ಸಂದರ್ಭದಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ದಿನದಂದು ಅಂಬೇಡ್ಕರ್ ಅವರ ಒಂದು ಏನು ದೃಷ್ಟಿಕೋನಗಳಿತ್ತು ಅದನ್ನು ಎಳೆ ಎಳೆಯಾಗಿ ತಮ್ಮದೇ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ನಮ್ಗೆ ತಿಳಿಸ್ಕೊಟ್ರಿ ಸರ್ ನೀವು ಅದ್ ನಿಜವಾಗ್ಲೂ ನನ್ಗೆ ಒಂದ್ ರೀತಿ ಬೆಳಕನ್ ಚೆಲ್ತು ಅಂತಾನೆ ಅನ್ಬಹುದು ಇವತ್ತಿನ ಪರಿಸ್ಥಿತಿಗೆ ಏನೆಲ್ಲ ಅವಶ್ಯಕತೆ ಇದೆ ಈ ಒಂದು ಸಮಾಜದ ಒಂದು ಬದಲಾವಣೆಗೆ ಅದನ್ನ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನಮ್ಗೆ ಅದರಲ್ಲಿ ಒಂದು ಭೂಮಿ ಏನ ರಾಷ್ಟ್ರೀಕರಣ ಮಾಡೋದಿರ್ಬೋದು ಮತ್ತೆ ಶಿಕ್ಷಣವನ್ನು ರಾಷ್ಟ್ರೀಕರಣ ಮಾಡ್ಲಿ ಶೂನ್ಯ ವೆಚ್ಚದಲ್ಲಿ ಚುನಾವಣೆ ನಡೆಸಲಿ ಮತ್ತೆ ಬಡ್ಜೆಟ್ ಕೂಡ ಕರೆಕ್ಟ್ ಆಗಿ ಅಲೋಕೇಶನ್ ಆಗ್ಬೇಕು ಎಲ್ಲಾ ಕಮ್ಯುನಿಟಿಗೂ ಅಂತಕ್ಕಂಥ ಮಾತುಗಳು ನಿಜವಾಗ್ಲೂ ಇದೆಲ್ಲ ಆಗ್ಬೇಕಾದ್ರೆ ಇದನ್ನೆಲ್ಲ ನಾವು ಇವತ್ತೇ ಒಂದು ಸಂಕಲ್ಪ ಮಾಡ್ಬೇಕು ಅನ್ಸ್ತದೆ ಇಂತ ಒಂದು ಪುಣ್ಯ ದಿನದಂದು ಈ ಇದ್ರಿಷ್ಟೆಲ್ಲ ಹೇಳ್ಕೊಟ್ಟಂತ ತಮಗೂ ಮತ್ತೆ ಎಲ್ರಿಗೂ ಕೂಡ ತಮ್ಮ ಸಮಯನ ವ್ಯಯ ಮಾಡದೆ ನನಗೆ ಇದಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ತುಂಬಾ ತುಂಬಾ ಧನ್ಯವಾದಗಳು ಪ್ರದೀಪ್ ಮ್ಯೂಟ್ ಮಾಡ್ಕೊಂಡಿದ್ದಾರೆ ನಮಸ್ಕಾರ ಎಲ್ಲರಿಗೂ ನಾನು ನನ್ನ ಹೆಸರು ಪ್ರದೀಪ್ ಕುಮಾರ್ ಮೈಸೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ನನ್ನ ಕೆಲಸ ನಿರ್ವಹಿಸುತ್ತಿದ್ದೇನೆ ಜಗನ್ನಾಥ್ ಕೆ ಡೊಂಗೆ ಸಾಗರ್ ಅವರು ನನಗೆ ತುಂಬಾನೇ ಇಷ್ಟವಾದ ಗುರುಗಳು ಅದಕ್ಕೆ ನಾನು ಅವ್ರನ್ನ ಯಾವಾಗಲೂ ಪ್ರೀತಿಯಿಂದ ಗುರುಗಳು ಅಂತ ಕರಿತೀನಿ ಯಾಕಂದ್ರೆ ಅವರು ಅವರ ಮಾತುಗಾರಿಕೆ ಅವರ ಮುಂದಾಲೋಚನೆ ನನಗೆ ತುಂಬಾ ಇಷ್ಟ ಕೊಡುತ್ತೆ ಯಾಕಂದ್ರೆ ಅವರು ಅವರು ಇವಾಗ ಪ್ರೆಸೆಂಟ್ ಇರೋ ಸಿಚುಯೇಷನ್ 2020 ಅವರು 2047 ಬಗ್ಗೆ ಯೋಚನೆ ಮಾಡ್ತಾರೆ ನಾವು ಅಲ್ಲೇ ತಿಳ್ಕೋಬೇಕು ಅವರು ಮುಂದಿನ ಪೀಳಿಗೆಗೂ ಅವರು ತುಂಬಾನೇ ವೈಯಕ್ತಿಕವಾಗಿ ಅವರ ಟೈಮ್ ಅಲ್ಲದೆ ಅವರ ಫುಲ್ ಪರ್ಸನಲ್ ಲೈಫ್ ನ ಡೆಡಿಕೇಟ್ ಮಾಡಿಟ್ಟಿದ್ದಾರೆ ಸೊ ಇವತ್ತು ಡಾಕ್ಟರ್ ಭೀಮರಾವ್ ಸರ್ ಅಂಬೇಡ್ಕರ್ ಅವರ ಬರ್ತ್ ಆನಿವರ್ಸರಿಲಿ ಅವ್ರು ಕೊಟ್ಟಂತ ಮಾತುಗಳು ನನಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅದು ಯಾರು ಕೂಡ ಅಷ್ಟು ಯೋಚನೆ ಮಾಡಕ್ಕಾಗಲ್ಲ ಅವರು ಎಲ್ಲಾ ರೀತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಎಲೆಕ್ಷನ್ ಬಜೆಟ್ ಎಲ್ಲ ಈಕ್ವಲ್ ಆಗಿ ನಡಿಬೇಕು ಅಂತ ಹೇಳಿ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಅದನ್ನ ತಿಳ್ಕೊಂಡು ನಾವೆಲ್ಲರೂ ಇದಕ್ಕೆ ಸಹಕರಿಸ್ಬೇಕು ಯಾವ ರೀತಿ ಅಂದ್ರೆ ನಾವು ಇದನ್ನ ಜಸ್ಟ್ ನಾವೀಗ ಆನ್ಲೈನ್ ಅಲ್ಲಿ ಬಂದು ನಾವು ಇದನ್ನ ಇಲ್ಲಿಗೆ ಮುಗಿಸ್ಬಾರ್ದು ಇದನ್ನ ನಾವು ಕಂಟಿನ್ಯೂ ಮಾಡ್ಬೇಕು ಇದರಿಂದ ನಾವು ಎಲ್ಲಾ ಕಡೆನೂ ನಾವು ವಿಷಯಗಳನ್ನ ತಲುಪಿಸ್ಬೇಕು ಈ ರೀತಿ ನಡಿಲೇಬೇಕು ಅಂತ ನಾವೆಲ್ಲ ಪೆಟಿಷನ್ ಬರ್ದಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಮ್ ಡಾಂಗೆ ಸರ್ ಏನ್ ಹೇಳಿದ್ದಾರೆ ಅದು 100 to 100 ಗ್ಯಾರಂಟಿ ನಿರ್ವಹಿಸುತ್ತೆ 99 ಭಾಗನೂ ಅಲ್ಲ 100 to 100 ಆಗುತ್ತೆ ನಾವೆಲ್ಲರೂ ಅವ್ರಿಗೆ ಅವ್ರ ಜೊತೆ ಇದ್ದೆ ಇದಕ್ಕೆ ನಾವು ಬೆಂಬಲ ಕೊಟ್ರೆ 100% ಆಗುತ್ತೆ ನನಗೆ ಅವರು ಅವರು ಮಾತಾಡಂತ ವಿಷಯನೇ ಸಾಕು ಎಲ್ಲೂ ಎಲ್ಲಾ ಕಡೆ ನಾವು ಗೆಲ್ಬೇಕು ಅಂತ ಅಂದ್ರೆ ವಿಷಯ ಇರ್ಬೇಕು ವಿಷಯ ಗೊತ್ತಿದ್ರೆ ಮತ್ತೆ ಜನಗಳ ಬಗ್ಗೆ ಮನವರಿಕೆ ಮಾಡ್ಬೇಕು ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಧ್ಯೇಯ ಇದ್ರೆ 100% ಆಗೇ ಆಗುತ್ತೆ ನಮ್ಮ ಈ ವಿಷಯದಿಂದ ನನಗೆ ನಾನು ತುಂಬಾನೇ ಇಷ್ಟಪಡ್ತೀನಿ ಇವತ್ತ ನಡೆದಿರೋಂತ ಕಾರ್ಯಕ್ರಮ ಇದೇ ರೀತಿ ಕಾರ್ಯಕ್ರಮಗಳು ನಾವು ತುಂಬಾ ಹಮ್ಮಿಕೊಂಡು ನಾವೆಲ್ಲರೊಂದಿಗೂ ಇದನ್ನ ಹರಡ ಈ ವಿಷಯನ ತಲುಪಿಸೋಣ ಇದು ಸರ್ ಏನ್ ಅವರು ಬರ್ದಿರೋ ಪಿಟಿಷನ್ ಹಾಕಿದಾರ ಇದಾಕಿದಾರ ನಾವೆಲ್ಲರೂ ಅದಕ್ಕೆ ರುಜು ಹಾಕೋಣ ಸಹಿ ಹಾಕೋಣ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ನಾವು OBC ಆಗ್ಲಿ SC ST ಆಗ್ಲಿ ಎಲ್ಲದಕ್ಕೂ ಇದನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ರೆ ಅದು ಪಾರ್ಲಿಮೆಂಟ್ ವರ್ಗೂ ಹೋಗ್ಬೇಕು ಅಲ್ಲೂ ರಿಸರ್ವೇಶನ್ ಬರಬೇಕು ಅನ್ನೋದು ಸಾಮಾನ್ಯವಾದಂತ ಯೋಚನೆ ಬರೋದಿಲ್ಲ ಎಲ್ರಿಗೂ ಇದನ್ನ ನಾವು ಪಾಲಿಸೋಣ ಟ್ರೈ ಮಾಡೋಣ ಇದನ್ನ ಸೊ ಥ್ಯಾಂಕ್ ಯು ಸರ್ ನಿಮ್ಮ ವಂಡರ್ಫುಲ್ ಸ್ಪೀಚ್ ಗೆ ಐ ಆಮ್ ವೆರಿ ಮಚ್ ಥ್ಯಾಂಕ್ ಯು ಧನ್ಯವಾದಗಳು
ಓಕೆ ವಿಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಇತರ ಸದಸ್ಯರು ಪ್ರಶ್ನಾರ್ಥಿಗಳು ಈ ದಿನದ ಕಾರ್ಯಕ್ರಮವನ್ನು ಕುರಿತು ಅನಿಸಿಕೆಯನ್ನ ವ್ಯಕ್ತಪಡಿಸುವಂತ ಫೀಡ್ಬ್ಯಾಕ್ ಅನ್ನು ಕೊಡ್ತಕ್ಕಂತ ಅನಿಸಿಕೆಯುಳ್ಳಂಥವರು ಮಾತಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಓಕೆ ಗಿರೀಶ್. ಓಕೆ ಥ್ಯಾಂಕ್ ಯು. ಕೇಳಿ ಯಾರಾದ್ರೂ ಏನಾದ್ರು ಅವ್ರು ಶೇರ್ ಮಾಡ್ಕೋಬೇಕಾ ಇದ್ರೆ ಕೊಡಿ, ಟೈಮ್ ಇದ್ರೆ ಅವಕಾಶ. ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳಕ್ ಅವಕಾಶ ಇದ್ರೆ, ಟೈಮ್ ಇದ್ರೆ ಅವಕಾಶ ಕೊಡಿ ಬೇಕಿದ್ರೆ ಕೇಳಿ. ಟೈಮ್ ಇದೆಯಾ? ಹಲೋ ಹಲೋ ವಿದ್ಯಾರ್ಥಿಗಳು, ಬೇರೆ ಯಾರಾದ್ರೂ ವಿದ್ಯಾರ್ಥಿಗಳು ಮಾತನಾಡೋರಿದ್ರೆ ಗಿರೀಶ್ ಕೊಡಿ. ಇನ್ನೊಬ್ರು ಗಿರೀಶ್ ಇದಾರಲ್ಲ ಅವ್ರು ಮಾತಾಡ್ತಾರೆ ಅಂತ ಕೇಳಿ. ಹಲೋ ಹರಪನಹಳ್ಳಿ, ಹರಪನಹಳ್ಳಿ ಗಿರೀಶ್ ಸರ್ ನಮಸ್ತೆ. ನಮಸ್ತೆ, ಹಾ ಹೇಳಿ ಗಿರೀಶ್ ಸರ್. ಆಕ್ಚುಲಿ ಏನಾಗಿದೆ ಅಂದ್ರೆ, ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಅಂತ ತುಂಬಾ ಮಿಸ್ ಮಾಡ್ಕಂತಿದೀವಿ ಸರ್. ಹಳ್ಳಿಗಳಲ್ಲೆಲ್ಲ ಆಚರಣೆ ಮಾಡ್ತಾ ಇದಾರೆ ಸರ್, ಬಟ್ ಕೊರೋನಾ ಎಫೆಕ್ಟ್ ಇಂದ ಅದೇನು ಅಷ್ಟು ಸಕ್ಸಸ್ ಆಗಿ ಆಗ್ತಾ ಇಲ್ಲ. ಬಟ್ ಇವತ್ತು ನನಗೆ ಏನಾಗಿದೆ ಅಂದ್ರೆ ಸರ್, ನಿಮ್ಮ ಸ್ಪೀಚ್ ಅನ್ನ ಕೇಳಿದ್ದು ತುಂಬಾ ಖುಷಿ ಆಗ್ತಿದೆ ಸರ್. ತುಂಬಾ ದಿನ ಆಯ್ತು ಸ್ಪೀಚ್ ಅನ್ನ ಕೇಳಿ, ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ರ ಅಂದ್ರೆ ಅದನ್ನ ಕೇಳಲಿಕ್ಕೆ ಎರಡು ಕಿವಿ ಸಾಲದು ಸರ್. ಆಕ್ಚುಲಿ ನಿಮ್ ಬಾಯಿಂದ ಕೇಳ್ಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಆಕ್ಚುಲಿ ನನಗೆ ಇವತ್ತು ನೆಟ್ವರ್ಕ್ ಇರಲ್ಲ ಸರ್, ಮನೆಯಿಂದ 3 ಕಿಲೋಮೀಟರ್ ಹೊಲದಲ್ಲಿ ಬಂದಿದ್ವಿ ಸರ್. ಈ ಗಾಡಿ ತಗೊಂಡ್ ಬಂದು ಅಲ್ಲಿ ಕುತ್ಕೊಂಡು ನಿಮ್ ಸ್ಪೀಚ್ ಅನ್ನ ಕೇಳ್ಬೇಕು ಅಂತ. ಗಾಡಿಯಲ್ಲಿ ಮೂವ್ ಆಗ ಬರ್ತಾ ಇದ್ದೀನಿ ಸರ್. ಏನಾಗಿದೆ ಅಂದ್ರೆ, ಇವತ್ತಿನ ಸಿಚುಯೇಷನ್ ಅಲ್ಲಿ ನೀವ್ ಹೇಳಿದ್ದೆಲ್ಲದೂ ಕೂಡ ಫಾಲೋ ಮಾಡ್ಬೇಕು ಅಂದ್ರೆ ಅದಕ್ಕೆ ಶಿಕ್ಷಕರಾಗಿರ್ತಕ್ಕಂತಾರೆ ಎಫರ್ಟ್ ಹಾಕ್ಬೇಕು ಸರ್. ಈಗ ಸಾಮಾನ್ಯ ಜನರುಗಳಿಗೆ ನಾವು ಇದ್ರ ಮುಖಾಂತರ ಹೇಳಿದ್ರೆ ಅರ್ಥ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಬಟ್ ಯಾರು ಶಿಕ್ಷಕರಾಗಿರ್ತಾರೋ, ಯಾರು ಸ್ವಲ್ಪ ಸಮಾಜದಲ್ಲಿ ಗುರುತಿಸಲ್ಪಟ್ಟಿರ್ತಾರೋ ಅಂತವ್ರಿಂದ ಇದೆಲ್ಲ ವಿಷಯನ ನಾವು ಇದನ್ನ ಸ್ಪ್ರೆಡ್ ಮಾಡೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನಿಲುವುಗಳೇನಿದ್ವು, ರಾಜಕೀಯ ನಿಲುವುಗಳೇನಿದ್ವು, ಮತ್ತೆ ಶೈಕ್ಷಣಿಕ ನಿಲುವುಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಸರ್. ಇದರಿಂದ ಸಮಾಜಕ್ಕೆ ಯಾರೋ 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಮ್ಮಿಂದ ಏನ್ ಪ್ರಯತ್ನ ಆಗುತ್ತೋ ಅದನ್ನ ನಾವು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜವಾಗ್ ನಿಮ್ ಸ್ಪೀಚ್, ನಿಮ್ಮ ಇನ್ಫಾರ್ಮೇಶನ್ಗೆ ನನ್ನ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಗಿರೀಶ್. ಆಮೇಲೆ ನಾವೀಗ ಆಲ್ರೆಡಿ ಒಂದು ಸಂಘಟನೆ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ತಾವು ಕೂಡ ಕೈ ಜೋಡಿಸ್ತೀರಿ ಅಂದ್ರೆ ಜೋಡಿಸ್ಬಹುದು. ನನ್ ಕೈಲ ಪ್ರಯತ್ನ ಮಾಡ್ತೀನಿ ಸರ್. ಓಕೆ ಓಕೆ, ನಿಮ್ಮ ಜಿಲ್ಲೆಯಿಂದ ಅಥವಾ ತಾಲೂಕಿಂದ ಒಂದು ಘಟಕ ಮಾಡ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ತಾವು ಮಾಡಬಹುದು. ಯು ಆರ್ ಮೋಸ್ಟ್ ವೆಲ್ಕಮ್. ಆಮೇಲೆ ಗಿರೀಶ್, ಮಹಿಳೆಯರಿಗೆ ಅವಕಾಶ ಕೊಡಿ, ಮಹಿಳೆಯರಿಗೆ ಅವಕಾಶ ಕೊಡಿ. ಪಾಪ ಯಾರಿದ್ದಾರೆ, ಅವ್ರ ಏನ್ ಹೇಳ್ತಾರೆ ನೋಡೋಣ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಮಾತಾಡಿ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ಸರ್? ಸರ್ ಇಷ್ಟೊತ್ತವರೆಗೂ ನಿಮ್ ಕೇಳಿದೆ ಸರ್, ನಿಮ್ ಸ್ಪೀಚ್ ತುಂಬಾ ಇಷ್ಟ ಆಯ್ತು ಸರ್ ನಿಮ್ ಸ್ಪೀಚ್. ಆಕ್ಚುಲಿ ನಾನು ಸೈನ್ಸ್ ಸ್ಟೂಡೆಂಟ್ ಸರ್, ನನ್ಗೆ ಅಂದು ನೀವು ತಿಳ್ಕೊಟ್ ನೀವು ಹೇಳಿದ್ರಿಂದ ನನ್ಗೆ ಅವ್ರ ಮೇಲೆ ಇದ್ದಂತ ಬ್ಯಾಡ್ ಕನ್ಸೆಪ್ಟ್ ಹೋಯ್ತು. ಆಕ್ಚುಲಿ ಅಂತಂದ್ರೆ ಏನು, ದಲಿತ ಜನಾಂಗದವ್ರು ಮಾತ್ರ ಅಂಬೇಡ್ಕರ್ ಜಯಂತಿನೇ ಹೆಚ್ಚಾಗಿ ಆಚರಿಸ್ಬಿಟ್ಟು ನೋಡಿದ್ದೆ ನಾನ್ ಚಿಕ್ಕೊಳಸಿಂದ. ಬಟ್ ಅವರು ಎಲ್ಲಾರ್ಗು ಸಮಾನತೆ ಶಿಕ್ಷಣ ಬೇಕು ಅಂತ ಹೇಳಿದವರು, ಬಟ್ ಈಗ ಎಲ್ಲೂ ನಡೀತಾ ಸರ್, ಅದೇ ನಂಗೆ ಬೇಜಾರು. ಸಮಾನತೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಎಲ್ಲಿ ಸಿಗ್ತಾ ಇದೆ ನಮ್ಗೆ? ಎಲ್ಲಾ ಜಾತಿ ಆಧಾರದ ಮೇಲೆ ನಡೀತಾ ಇದೆಯಲ್ಲ ಸರ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆಯಮ್ಮ, ಯಾಕೋ ಕೇಳ್ತಾ ಇಲ್ಲ. ಯಾಕೆ ಬೇಕು ಅಂತ ಸರ್ ಒಂದು ಪ್ರಶ್ನೆ.
ಈಗ ನೀವ್ ಕೇಳ್ತಾ ಇರೋ ಪ್ರಶ್ನೆ ಕರೆಕ್ಟ್ ಇದೆ, ಅದನ್ನೇ ನಾವು ನಮ್ಮನ್ನೇ ಕೇಳ್ಕೋಬೇಕು ಯಾಕೆ ಬೇಕು ಅಂತ. ಈಗ ಕ್ಯಾಸ್ಟ್ ನಮ್ಮನ್ ನಾವೇ ಕೇಳ್ಕೊಳ್ಬೇಕಾಗಿರುವಂತ ಪ್ರಶ್ನೆ ಯಾಕೆ ಬೇಕು ಅನ್ನೋದು. ಅದೇ ಸರ್ ಏನಾಗತ್ತೆ ಅಂತಂದ್ರೆ, ಅದಕ್ಕೆ ನೋಡಮ್ಮ ಕ್ಯಾಸ್ಟ್ ಅನ್ನೋದು ಒಂದು ಪ್ರಿಜಿಡೈಸ್ ಅಷ್ಟೇ. ಅವರು ಸಂವಿಧಾನದಲ್ಲಿ ರೀತಿ ರಚನೆ ಮಾಡಿದ್ದನ್ನ ಕ್ಯಾಸ್ಟ್ ಅನ್ನ ಎರಡು ರೀತಿಯಲ್ಲಿ ಕಡಿಮೆ ಮಾಡ್ತಾರೆ, ಬದಲಾವಣೆ ಮಾಡಿಕೊಂಡು ಇನ್ನೊಂದು ಇನ್ನೊಬ್ಬರನ್ನ ಬದಲಾವಣೆ ಮಾಡಿಸಿ. ಕೇಳ್ತಾ ಇದೀರಾ? ಅದು ನಾವು ಎಷ್ಟು ಬದಲಾವಣೆ ಆಗ್ತದೆ ಅನ್ನೋದು. ಹಾ ಸರ್ ಕೇಳ್ತಾ ಇದ್ದೆ, ಹೇಳಿ ಹೇಳಿ. ಗಿರೀಶ್ ಯಾಕೋ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಬರೀ ಇನ್ನೊಬ್ರಿಗೆ ಕೊಡಿ, ಇನ್ನೊಬ್ರಿಗೆ ಕೊಡಿ. ಇಲ್ಲ ಡಿಸ್ಟರ್ಬೆನ್ಸ್ ಇದೆ, ಮತ್ತೆ ತುಂಬಾ ಕೇಳ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಇದೆ. ಮಾತಾಡಿ. ಹಲೋ. ಹಾ ಹೇಳಿ, ಯಾರು? ಹೇಳಿ ಗಿರೀಶ್, ಯಾರಿಗೆ ಹೇಳಿದ್ರಿ? ಹಲೋ ಉಷಾ ಮೇಡಮ್. ಹಲೋ ಗಿರೀಶ್, ನೀವು ಇನ್ನೂ ಅವ್ರಿಗೆ ಮ್ಯೂಟ್ ಮಾಡ್ಬೇಕು. ಗಿರೀಶ್ ಯಾರಿಗೆ ಕೊಟ್ಟಿದ್ದಿರಲ್ಲ ಅವ್ರಿಗೆ ಮ್ಯೂಟ್ ಮಾಡಿ, ಉಷಾ ಅವರಿಗೆ ಮಾತಾಡಕ್ಕೆ ಹೇಳಿ. ಹಾ ಉಷಾ ಮೇಡಮ್ ಮಾತಾಡಿ. ಹಲೋ ಗಿರೀಶ್, ಗಿರೀಶ್ ಎಲ್ಲರಿಗೂ ಮ್ಯೂಟ್ ಮಾಡ್ಬೇಕು ನೀವು. ಓಕೆ ಸರ್, ಮ್ಯೂಟ್ ಆಯ್ತು. ಉಷಾ ಮೇಡಮ್ ಮಾತಾಡಿ. ಹಾ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಎವ್ರಿವನ್. ಉಷಾ ಮೇಡಮ್ ಸರ್ ಕೇಳಿಸಿದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ. ಹಾ ಓಕೆ ಅಮ್ಮ. ಎಲ್ರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಶುಭ ಸಂಜೆ ಅನ್ನು ತಿಳಿಸ್ತಾ ಇದ್ದೀನಿ. ಈ ಶುಭ ಸಂಜೆ ಅಂದ ತಕ್ಷಣ ನಮ್ಗೆ ಇವತ್ತು ನನ್ ತುಂಬಾ ಖುಷಿ ಆಯ್ತು. ಕಾರಣ ಏನು ಅಂತಂದ್ರೆ, ಕಾಲೇಜ್ ಹೋಗಿಲ್ಲ ಒಂದ್ ಮಂತ್ ಹತ್ರ ಒಂದ್ ಮಂತ್ ಆಗಕ್ಕೆ ಬಂತು. ಸರ್ದು ಮಾತುಗಳು ಅಂತಂದ್ರೆ, ನಾವು ನಮ್ಮ ಸ್ಟೂಡೆಂಟ್ಸ್ ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ರು ಕೂಡ ಅವರ ಸ್ಪೀಚ್, ಅವರ ಇನ್ಸ್ಪಿರೇಷನ್ ಅಂತಂದ್ರೆ ಎಲ್ರಿಗೂ ಕೂಡ ಇಷ್ಟ. ಈ ದಿನ ಅದರಲ್ಲೂ ಈ ಸೆಷನ್ ನಲ್ಲಿ ಈ ಅಂಬೇಡ್ಕರ್ ಜಯಂತಿಗೆ ಗಿರೀಶ್ ಸರ್ ಸರ್ನ ರಿಸೋರ್ಸ್ ಪರ್ಸನ್ ಆಗಿ ಕರ್ಸಿರೋದು ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಸರ್ ಪ್ರತಿ ಒಂದು ವಿಷಯದಲ್ಲೂ ಕೂಡ ಎಕ್ಸ್ಪರ್ಟೈಸ್ ಅಂತಾನೆ ಹೇಳ್ಬೋದು. ಯಾವ್ದೇ ವಿಷಯ ಕೊಟ್ರು ಕೂಡ ಇದೆಲ್ಲ ಯಾವ್ದೇ ಯಾವ ತರ ಮಾತಾಡ್ಬೇಕು ಆ ತರ ಕನ್ವೆ ಮಾಡ್ತಾರೆ ಪ್ರತಿಯೊಬ್ರಿಗೂ ಕೂಡ. ಇದು ಕನ್ವೆ ಆಗುವಂತಹ ರೀತಿ ಇದೆಯಲ್ಲ, ಒಬ್ಬ ಟೀಚರ್ಗೆ ಟೀಚರು ಮಕ್ಳುಗಳಿಗೆ ಕನ್ವೆ ಮಾಡೋ ರೀತಿ, ಅದಂತೂ ವೆರಿ ಇಂಪಾರ್ಟೆಂಟ್. ಅದು ನಮ್ ಸರ್ಗಂತೂ ಎಸ್ಪೆಷಲಿ ಡಾಂಗೆ ಸರ್ಗೆ ಅದು 100% ಇದೆ ಅಂತಾನೆ ಹೇಳ್ಬೋದು. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡೋ ಎಷ್ಟು ಹೇಳಕ್ಕೆ ಅಂದ್ರೆ, ಈಗ ಒಂದು ಅರ್ಧ ಗಂಟೆ ಸರ್ ಒನ್ ಅವರ್ ಸೆಷನ್ ಅಲ್ಲಿ ಅವರು ಅವ್ರದ ಅಭಿಪ್ರಾಯಗಳು ಅಥವಾ ಅವ್ರದ್ದೇ ಒಂದು ಕೆಲವೊಂದು ವಿಚಾರಧಾರೆಗಳನ್ನ ನಮ್ಗೆ ಎಲ್ರಿಗೂ ಧಾರೆ ಇರಿದ್ರು. ಆದ್ರೆ ಆ ಒಂದು ಅವರ್ ಸಾಕಾಗಲ್ಲ ನಮ್ಗೆ. ಕಾರಣ ಏನು ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಮಾಡಿರುವಂತಹ ಒಂದು ಕಾಂಟ್ರಿಬ್ಯೂಷನ್ಸ್, ಕೆಲವೊಬ್ರು ಹೇಳ್ತಾರೆ ಬರೀ ಎಸ್ಸಿ ಎಸ್ಟಿಗಳಿಗೆ ಅಂತ. ಅದು ಎಸ್ಸಿ ಬರೀ ಎಸ್ಟಿ ಅಥವಾ ಯಾರೋ ಒಬ್ರು ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ಹಿಂದುಳಿದ ಜನಾಂಗ ಯಾವ್ದಿತ್ತು ಅದೆಲ್ಲ ಕೂಡ ತುಳಿತಕ್ಕೆ ಒಳಗಾಗಿರೋರು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಒಂದು ಸಮಾನತೆಯನ್ನ ಕಾಯ್ದುಕೊಳ್ಬೇಕು, ಸಮಾನ ಅವಕಾಶಗಳನ್ನ ಕಾಯ್ದುಕೊಳ್ಬೇಕು. ಅದು ಅವ್ರು ಇರೋ ರೀತಿಯಲ್ಲಾಗಿರ್ಬೋದು ಅಥವಾ ಓಡಾಡೋಕ್ಕಾಗಿರ್ಬೋದು ಅಥವಾ ಅವ್ರ ಒಂದು ಎಜುಕೇಶನ್ ಆಗಿರ್ಬೋದು, ಅದನ್ನ ಸರ್ ಎಲ್ಲಾನು ಸ್ಪಷ್ಟಪಡಿಸಿದ್ರು ಯಾವ ರೀತಿ ಇರ್ಬೇಕು ಅಂತ. ಅದಷ್ಟೇ ಅಲ್ಲ, ಬರೀ ಆ ಜನಾಂಗಕ್ಕೆ ಶಿಕ್ಷಣ ಒದಗಿಸ್ಬೇಕು, ಸಮಾನತೆಯನ್ನ ಕೊಡ್ಬೇಕು ಅಂತ ಅಂಬೇಡ್ಕರ್ ಅವ್ರು ಹೇಳಲಿಲ್ಲ. ಅದ್ರ ಜೊತೆಗೆ ಮಹಿಳೆಯರ ಶಿಕ್ಷಣದ ಬಗ್ಗೆ ತುಂಬಾ ಒತ್ತು ಕೊಟ್ರು. ಒಬ್ಬ ಮಹಿಳೆ ಅಂತಂದ್ರೆ, ಈಗ ನಾವು ಪ್ರತಿಯೊಬ್ರು ಹೇಳ್ತಾರೆ ಒಂದು ಮನೆಯಲ್ಲಿ ಒಬ್ಬ ಮಹಿಳೆನ ಓದಿಸಿದ್ರೆ ಅದು ಇಡೀ ಕುಟುಂಬವನ್ನೇ ಎಜುಕೇಟೆಡ್ ಮಾಡ್ದಂಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಆ ಒಂದು ಮಹಿಳೆ ಪ್ರತಿಯೊಂದು ಮಹಿಳೆನೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬ ಮಹಿಳೆ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅನ್ನೋದನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಾನು ಸರ್ ಒಂದ್ ಕಡೆ ಹೇಳಿದ್ರು. ಇಲ್ಲಿ ಅವ್ರು ಹೇಳಿದ್ರು, ಈಗ ನಮ್ಮಲ್ಲಿ ನಮ್ ದೇಶದಲ್ಲಿ ಎಷ್ಟೊಂದು ರೀತಿಯಾದಂತಹ ವಿಚಾರಗಳಿದಾವೆ ಅಥವಾ ಎಷ್ಟೊಂದು ಎಕ್ಸ್ಪರ್ಟ್ಗಳಿದ್ದಾರೆ, ಆದ್ರೆ ಅವ್ರು ಹೇಳುವಂತಹ ರೀತಿಗಳು ಸರಿ ಇಲ್ಲ ಅಂತ ಸರ್ ಹೇಳಿದ್ರು. ಕರೆಕ್ಟ್ ಆಗಿದೆ ಅದು. ಯಾಕೆ ಅಂತಂದ್ರೆ, ಅವ್ರು ಹೇಳ್ತಿದ್ದಾರೆ ಏನ್ ಮಾಡ್ಬೇಕು ಅಂತ, ಅದನ್ನ ಮಾಡುವ ರೀತಿ ನೀತಿಗಳು ಸರಿ ಇಲ್ಲ ಅಷ್ಟೇ. ಅದನ್ನ ಕರೆಕ್ಟ್ ಆಗಿ ಸರ್ ನಮ್ಗೆ ಯಾವ ವಿಷಯಗಳನ್ನ ನಾವು ಯಾವ್ದನ್ನ ತೆಗೆದುಕೊಳ್ಬೇಕು, ಯಾವ್ದ್ರಿಂದ ದೇಶದ ಅಭಿವೃದ್ಧಿ ಅಥವಾ ಯಾವ್ದ್ರಿಂದ ಅನ್ನೋದಕ್ಕೆ ಅದಕ್ಕೆ ಪ್ರಮುಖವಾದ ಅಸ್ತ್ರ ಯಾವ್ದಪ್ಪ ಅಂತಂದ್ರೆ ಎಜುಕೇಶನ್ ಅಂತ ಅಂದ್ರು. ಶಿಕ್ಷಣ ಅಂತ, ಶಿಕ್ಷಣದ ಮೂಲಕ ಎಲ್ಲವನ್ನು ಬದಲಾವಣೆ ಮಾಡ್ಬೋದು ಅಂತ ಪ್ರತಿಯೊಬ್ಬ ಫಿಲಾಸಫರ್ ಕೂಡ ಹೇಳಿದ್ದಾರೆ. ಅದನ್ನ ನಾವ್ ಎಷ್ಟು ಮಟ್ಟಿಗೆ ಅಡಾಪ್ಟ್ ಮಾಡ್ಕೊಳ್ತಿದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸರ್ ಹೇಳಿದ್ರು, ನಾವ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಶಿಕ್ಷಕರೇ,
ನಾವು ಈಗ ಒಬ್ರು ಶಿಕ್ಷಕರಾಗಿರೋರು ನಾವು 50 ಜನ ಟೀಚ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮೂಲಕ ಬೇರೆಯವ್ರಿಗೆ ಅದು ತಲುಪಬೇಕು ಅನ್ನೋದನ್ನ ಸರ್ ಅವರ ಒಂದು ಮಾತಿನಲ್ಲೇ ತುಂಬಾ ಚೆನ್ನಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಜೆಯಲ್ಲಿ ನಮ್ಗೆ ಎಲ್ಲರಿಗೂ ಕನ್ವೆ ಮಾಡಿದ್ರು. ಅವ್ರ ಮಾತು ಅಂತಂದ್ರೆ ಆ ಮೋಟಿವೇಷನಲ್ ಟಾಕ್ ಅಂತಾನೆ ಹೇಳ್ಬೋದು. ನಾನ್ ನಮ್ ಕಾಲೇಜ್ ಅಲ್ಲೂ ಕೂಡ ಹೇಳಿದೆ ಮೋಟಿವೇಶನಲ್ ಟಾಕ್ ಕರಿಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಇದಾರೆ ಅಂತಂದ್ರೆ ಇವರೇ ಅಂತ ಅನ್ನೋ ತರನೇ ಸರ್ ಬಗ್ಗೆನೆ ಹೇಳಿದ್ದೆ ನಾನು ಅವ್ರಿಗೆ ಸರ್ಗೆ. ಮತ್ತು ಈ ಒಂದು ಸೆಷನ್ ಆರ್ಗನೈಸ್ ಮಾಡಿದಂತಹ ಗಿರೀಶ್ ಸರ್ಗೆ ಮೊದಲು ಧನ್ಯವಾದಗಳು ಸರ್. ಅದೇ ರೀತಿ ಉತ್ತಮವಾದಂತಹ ಟಾಕ್ ನ ನೀಡಿ ನಮ್ಮೆಲ್ಲರ ಅಂದ್ರೆ ಈಗ ನಾವು ಕೆಲವೊಬ್ರು ಈಗ ಅವರ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಅವ್ರಿಗೆ ಫ್ರೆಂಡ್ಸ್ ಇರ್ಬೋದು ಈ ಸೆಷನ್ ಅಲ್ಲಿ ಇರುವಂತಹ ಎಲ್ಲರೂ ಕೂಡ ಪಾರ್ಟಿಸಿಪೇಷನ್ ಮಾಡಿ ಒಂದು ಚರ್ಚೆಯನ್ನ ಕೈಗೊಂಡ್ರು. ಇಂತಹ ಒಂದು ಸಂದರ್ಭವನ್ನ ನಿಭಾಯಿಸಿದಂತಹ ನಮ್ಮ ದಾಂಗೆ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನಿಮ್ಮ ಅಂಗ ಸಂಸ್ಥೆ ಆದಂತ ಜನಹಿತ ಸಭೆಯ ಕಾರ್ಯದರ್ಶಿಗಳಿದ್ದಾರೆ ಡಾಕ್ಟರ್ ಜಗನ್ನಾಥ್ ಸರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂತ ಶ್ರೀಮತಿ ರತ್ನ ಮೇಡಮ್ ಅವರು ಈ ಒಂದು ವರ್ಷದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಸ್ಪೆಷಲ್ ಸ್ಪೀಚ್ ಅನ್ನ ನಾನು ಆನ್ಲೈನ್ ಮ್ಯೂಟ್ ಆಗಿದೆ ಅಂತ ಹೇಳಿ ಸರ್. ಮ್ಯೂಟ್ ಆಗಿದೆ ಅನ್ಸುತ್ತೆ. ಮ್ಯೂಟ್ ಆಗಿದೆ ನೋಡ್ತೀನಿ. ಹಲೋ ಗಿರೀಶ್. ಮೇಡಮ್ ಮಾತಾಡಿ, ಕೇಳ್ತಾ ಇದೆ. ಗಿರೀಶ್ ಅವರೇ ಕೇಳ್ತಿದ್ಯಾ? ಕೇಳ್ತಾ ಇದೆ, ಮಾತಾಡಿ ಮಾತಾಡಿ. ಹಲೋ, ಮಾತಾಡಿ. ಸಾಮಾನ್ಯವಾಗಿ ನಾನು ಸರ್ದು ಸ್ಪೀಚ್ ಎಲ್ಲ ನೇರವಾಗಿ ಕೇಳಿರ್ತೀನಿ. ಅಕಸ್ಮಾತ್ ಅದೊಂದು ಕೇಳಕ್ ಆಗ್ಲಿಲ್ಲ ಅಂದ್ರೆ ಅವ್ರು ರೆಕಾರ್ಡ್ ಮಾಡಿದಂತ ಯೂಟ್ಯೂಬ್ ಅಲ್ಲಿ ಆಗ್ದಾಗೂ ಸಹ ಅದನ್ನೆಲ್ಲ ನಾನು ಕೇಳ್ತಿರ್ತೀನಿ ಈ ಒಂದು ಸಮಯದಲ್ಲಿ. ಆಕ್ಚುಲಿ ಗಿರೀಶ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಟ್ಟಿದ್ದಾರೆ ಅವರಿಗೂ ಒಂದು ನನ್ನ ಒಂದು ಜನಾಯಿತ ಸಭೆ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಮೆಂಟ್ಸ್ ಬಂತು. ಅವರು ಸಾಮಾನ್ಯವಾಗಿ ಈ ಒಂದು ಸ್ಪೀಚ್ ಅಲ್ಲಿ ಅವರ ಉದ್ಯೋಗ ಇರ್ಬೋದು, ಶಿಕ್ಷಣ ಇರಬಹುದು, ಆಮೇಲಿಂದ ಒಂದು ಜನರ ಒಂದು ವಾಸ್ತವ ಸ್ಥಿತಿಯನ್ನು ಮತ್ತು ಆವತ್ತಿನ ದಿನಗಳಲ್ಲಿದ್ದಂತಹ ಸ್ಥಿತಿಯನ್ನು ಅಂಬೇಡ್ಕರ್ ಅವರ ಒಂದು ಚಿಂತನೆಗಳ ಮೂಲಕ ಹೋಲಿಸುತ್ತಾ ಮತ್ತು ಪ್ರಸ್ತುತ ಸ್ಥಿತಿಗತಿಗಳನ್ನು ಸಹ ತಮ್ಮ ಭಾಷೆ ಮೂಲಕ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಸಾಮಾಜಿಕವಾಗಿ ಆಗ್ಬೋದು ಅಥವಾ ಶಿಕ್ಷಕರು ಇದರ ಮೂಲಕ ಯಾವ ರೀತಿ ಜನರಿಗೆ ಒಂದು ಅವೇರ್ನೆಸ್ ಅನ್ನು ಕೊಡಬೇಕು ಅಥವಾ ಅವರಿಗೆ ಯಾವ ರೀತಿ ಮನವರಿಕೆ ಮಾಡಿಸ್ಬೇಕು ಅನ್ನೋದನ್ನ ಆಕ್ಚುಲಿ ಶಿಕ್ಷಕರ ಮೂಲಕ ಆಗ್ಬೇಕು. ಒಂದು ಸಮಾಜದಲ್ಲಿ ಕಾರ್ಯಗಳನ್ನು ನೆರವೇರಿಸುವಂತವ್ರಾಗ್ಬೋದು ಅಥವಾ ಸಮಾಜದಲ್ಲಿ ಕೆಲಸವನ್ನು ನಿರ್ವಹಿಸುವಂತವರ ಜವಾಬ್ದಾರಿ ಸಹ ಆಗಿರುತ್ತೆ. ಅವ್ರು ಇದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಯಾಕಂದ್ರೆ ಒಬ್ರು ಹೇಳಿದ್ರು, ಡಾಕ್ಟರ್ ಶಿವಣ್ಣ ಅವರು ಯಾರು ಹೇಳಿದ್ರು ಸರ್, ಒಂದು ಶಿಕ್ಷಕರ ಮೂಲಕ ಕೆಲಸ ನಿರ್ವಹಿಸಬೇಕಂದ್ರೆ ನಾವೇ ಮನದಟ್ಟು ಮಾಡ್ಕೊಡ್ಬೇಕು ಅಂತ. ಅದು ನಿಜವಾದ ಮಾತು ಅದನ್ನ ಹೇಳಿದ್ರು. ಯಾಕಂದ್ರೆ ನಾವು ಬೇರೆಯವ್ರಿಗೆ ಎಲ್ಲರೂ ಮನಕ್ಕೆ ತಿಳ್ಕೊಳಕಾಗಲ್ಲ. ಒಂದು ಚಿಂತನೆಗಳಾಗಿರ್ಬೋದು, ವಿಚಾರಧಾರೆಗಳಾಗಿರ್ಬೋದು, ಅದನ್ನ ಶಿಕ್ಷಕರು ಕೊಡ್ಬೇಕಾಗುತ್ತೆ. ಅಥವಾ ಒಂದು ಸಮಾಜದಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಸಮಾಜದಲ್ಲಿ ಸಮಬಾಳು ಜೀವನ ನಡೆಸುವಂತ ಒಂದು ಆಸೆಯನ್ನು ಹೊಂದಿರ್ತಕ್ಕಂತ ಒಂದು ಕಲ್ಪನೆಯನ್ನು ಹೊಂದಿರತಕ್ಕಂತ ವ್ಯಕ್ತಿಗಳು ಸಹ ನಿರ್ವಹಿಸೋದು ಬಹಳ ಮುಖ್ಯವಾಗಿದೆ ಅಂತ ವಿಚಾರಧಾರೆಗಳನ್ನ ಹೇಳಿದ್ದಾರೆ. ಅವ್ರ ಆ ಒಂದು ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಆ ದಾರಿ ಮೂಲಕ ನಾವೆಲ್ಲರೂ ಕೈಗೂಡೋಣ. ನಮ್ಮೆಲ್ಲರ ಒಂದು ಸಹಕಾರಕ್ಕೆ ಎಲ್ಲರೂ ಸಹಕರಿಸುತ್ತೆ, ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಡಾಕ್ಟರ್ ಜಗನ್ನಾಥ್ ಡಾಂಗಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ನಮ್ ಗಿರೀಶ್ ಅವರಿಗೂ ಸಹ ಒಂದು ಧನ್ಯವಾದ ತಿಳಿಸುತ್ತೇನೆ. ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೇಳಿದಂತ ಎಲ್ಲರೂ ಒಂದು
ಒಮ್ಮೆ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಭೀಮ್. ಧನ್ಯವಾದಗಳು. ಈ ಒಂದು ವೆಬಿನಾರ್ ಕಾರ್ಯಕ್ರಮದ ಪ್ರತಿಕ್ರಿಯೆಗೆ ಭಾಗವಹಿಸಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಹಳ ಮನಮುಟ್ಟುವಂತ ಜೊತೆಗೆ ಶಿಕ್ಷಕರಂತ ಎಲ್ರು ಸಹ ನಮ್ಮ ಜವಾಬ್ದಾರಿಗಳೇನು ಎನ್ನುವಂಥ ಅಂಶಗಳನ್ನ ಈ ದಿನ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ನಮಗೆ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಇಲ್ಲ ಎನ್ನುವಂತಹ ಕೊರಗನ್ನು ನಮಗೆ ಒಮ್ಮುಖವಾಗಿ ನಾಗೇಶ್ವರವರು ವಿವರಿಸಿದ್ದಾರೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದರಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು, ನಂತರ ಉಪನ್ಯಾಸಕರು, ಅಧ್ಯಾಪಕರುಗಳು, ಡಾಕ್ಟರ್ ಜಗನ್ನಾಥರವರಿಗೆ ಆ ವಿರುವಲ್ಲಿ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಾವೆಲ್ಲರೂ ವಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸೋಣ ಎನ್ನುವಂತ ಮಾತನ್ನ ಹೇಳ್ತಾ ಎಲ್ಲರೂ ಸಹ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಭೀಮ್. ಜೈ ಭೀಮ್. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಡಾಕ್ಟರ್ ಶಿವಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರು, ಅದೇ ರೀತಿ ಡಾಕ್ಟರ್ ಜಗನ್ನಾಥ್ ದಾಂಗೆ ಅವರ ಧರ್ಮಪತ್ತಿಯಾಗಿರ್ತಕ್ಕಂಥ, ಜೊತೆಗೆ ಜನಾಯಿತ ಸಭೆಯ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ರತ್ನಾ ಮೇಡಮ್ ಅವರಿಗೆ, ಹಾಗೂ ಉಷಾ ಮೇಡಮ್ ಅವರಿಗೆ, ಹಾಗೂ ನಮ್ಮ ಸಿದ್ದರಾಜು, ಅಸಿಕ್ ಕಾಸಿಮ್ ರಾಜು, ಜೊತೆಗೆ ಶಿಲ್ಪಾ ಮೇಡಮ್, ಹೀಗೆ ಅನೇಕರು ಎಲ್ಲ ಭಾಗವಹಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ದಿನದ ಕಾರ್ಯಕ್ರಮಕ್ಕೆ ಉತ್ಪೂರ್ವಕ ವಂದನೆಯನ್ನ ಅಭಿನಂದನೆಯನ್ನ ತಿಳಿಸ್ಲಿಕ್ಕೆ ನಾನು ಇಚ್ಛಿಸ್ತೇನೆ. ಜೈ ಭೀಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೌದು.